ಬಣ್ಣದ ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಕುಂದ. ಪ್ರೆಸ್ ವೀಕ್ಷಕರೇ, ಬಹಳ ಸಂದರ್ಭಗಳಲ್ಲಿ ನೆರವಿಗಾಗಿ ಯಾರಾದರೂ ಸಹಾಯ ಹಸ್ತವನ್ನು ಚಾಚಿದಂತ ಸಂದರ್ಭಗಳಲ್ಲಿ ಅವರಿಗೆ ನೆರವನ್ನು ನೀಡೋದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕಾಗ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಉಳ್ಳವರಿಂದ ನಾವು ಇಲ್ಲದವರಿಗೆ ಏನು ಸಹಾಯವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆ ನಿಟ್ಟಿನ ಪ್ರಯತ್ನಗಳು ಈ ಹಿಂದೆ ಬಹಳಷ್ಟು ಬಾರಿ ನಡೆದಿದೆ. ಅಂತಹದ್ದೇ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ ಸ್ಪಂದನ ವಾಹಿನಿ ಮಿಹಿರ್ ಅಂತಕ್ಕಂತಹ ಒಬ್ಬ ಹುಡುಗನಿಗೋಸ್ಕರ ಏನು ಬಹುತೇಕ ಆತನ ಚಿಕಿತ್ಸೆಗೆ ಸುಮಾರು 35 ಲಕ್ಷ ರೂಪಾಯಿಯಷ್ಟು ಏನು ಅನಿವಾರ್ಯವಿದೆ ಅಂತಕ್ಕಂತಹ ಮಾತನ್ನು ನಾವು ಸ್ಪಂದನ ವಾಹಿನಿ ಜನರ ಮುಂದೆ ನೀಡಿದ್ವಿ. ಅಂತ ಸಂದರ್ಭಗಳಲ್ಲಿ ಬಹಳಷ್ಟು ಮಂದಿ ಸಹಾಯವನ್ನು ಏನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆದರೆ ಬಹಳ ವಿಶೇಷವಾಗಿ ನಾವು ಗುರುತಿಸಬೇಕಾಗಿರ್ತಕ್ಕಂಥ ಒಂದು ತಂಡ ಇದೀಗ ಮಿಹಿರ್ಗೆ ಧನ ಸಹಾಯವನ್ನು ನೀಡಿರುವಂಥದ್ದು. ಆ ಮುಖಾಂತರ ಆತನ ಚಿಕಿತ್ಸೆಗೆ ಅವರ ಕೈಯಿಂದಾದಂತಹ ನೆರವನ್ನು ಮಾಡ್ತಾ ಇರುವಂಥದ್ದು. ಬಹುಶಃ ಬಹಳ ಸಂದರ್ಭಗಳಲ್ಲಿ ಉಳ್ಳವರು ಕೊಡ್ತಾರೆ ಅನ್ನುವಂಥದ್ದು ಇರ್ತದೆ. ಆದರೆ ತಮ್ಮ ಬಳಿ ಇಲ್ಲದೇ ಇದ್ದರೂ ಕೂಡ ತಮ್ಮ ಏನು ಯಥಾನುಶಕ್ತಿ ಇಲ್ಲದವರಿಗೆ ಕೊಡುವಂತಹ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಮತ್ತು ಅವರ ನೆರವಿಗೆ ನಿಲ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲೊಂದು ತಂಡ ಮಾಡಿರುವಂಥದ್ದು. ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಕಟ್ಟಪಾಡಿಯ ಸಂಗಮ್ ಫ್ರೆಂಡ್ಸ್ ಅಂತಕ್ಕಂತಹ ತಂಡ ವೇಷವನ್ನು ಹಾಕೋದ್ರ ಮುಖಾಂತರ ಆ ಮಗುವಿನ ಚಿಕಿತ್ಸೆಗೆ ಧನ ಸಹಾಯವನ್ನು ಮಾಡಿದೆ. ಸಂಗಮ್ ಫ್ರೆಂಡ್ಸ್ ತಂಡ ಬಹುತೇಕ ಏನು ಬಹಳ ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇತ್ತು. ಈ ಬಾರಿ ಗಣೇಶೋತ್ಸವ ಮತ್ತು ಶಾರದೋತ್ಸವ ಎರಡೂ ಹಬ್ಬಗಳ ಸಂದರ್ಭಗಳಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ವೇಷವನ್ನು ಹಾಕೋದ್ರ ಮುಖಾಂತರ ಹಣವನ್ನು ಸಂಗ್ರಹಿಸಿ ಮಿಹಿರ್ ಅಂತಕ್ಕಂಥ ಹುಡುಗನ ಚಿಕಿತ್ಸೆಗೆ ನೀಡಿರುವಂಥದ್ದು. ಆ ತಂಡ ಈಗ ನಮ್ಮ ಜೊತೆ ಇದೆ, ಅವರನ್ನು ಮಾತಾಡ್ಸೋಣ. ಅವರ ಬಣ್ಣದ ಬದುಕಿನ ಕುರಿತಾಗಿ ಇನ್ನಷ್ಟು ತಿಳ್ಕೊಳ್ಳೋಣ. ನಮ್ಮ ಜೊತೆ ಈಗ ಹರಿಶ್ಚಂದ್ರ ಅವರು, ಬಬ್ಬುಸ್ವಾಮಿ ದೇವಸ್ಥಾನದ ಗುರುಕಾರರು, ಅವರು ಕೂಡ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್ ಮತ್ತೊಬ್ಬ ಜಯಕರ್ ಕುಂದರ್ ಅವರು, ಇನ್ನು ಸಂಗಮ್ ಫ್ರೆಂಡ್ಸ್ನ ಮತ್ತೊಬ್ಬ ನಿರ್ವಾಹಕ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಬಹುಶಃ ಏನು ಬಣ್ಣದ ಮುಖಾಂತರ ನೆರವನ್ನು ನೀಡುವಂತಹ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿರ್ತೀರ ಮತ್ತು ಈ ಪ್ರಯತ್ನಕ್ಕೆ ನಿಮಗೆ ಮೂಲ ಯಾವುದು ಅಂತ, ಯಾವ ಏನು ಪ್ರೇರಣೆಯಿಂದ ಈ ಪ್ರಯತ್ನವನ್ನು ಕೈ ಹಿಡಿದ್ರಿ ಅಂತ? ಮೇಡಮ್, ಫಸ್ಟಾಗಿ ನಾವು ವೇಷ ಹಾಕಲಿಕ್ಕೆ ಕಾರಣ ಅಂದರೆ ನಮ್ಮ ಪೂರ್ವಜ ಅಂದರೆ ನಮ್ಗೆ ನಮ್ಮ ಅಜ್ಜ ಆಗರ್ದವರು ನಮಗೆ ಮೇಕಪ್ ಮಾಡುವಂಥ ಯಶವಂತ ಅವರ ತಾತ ಮೊದಲಿಂದನೂ ಇದು ಪೇಪರ್ ಅಂಟಿಸಿ ಮುಖವಾಡ ಮಾಡ್ತಿದ್ರಂತೆ ಆ ಕಾಲದಲ್ಲಿ. ಆ ಮುಖವಾಡ ಮಾಡಿ ವೇಷದ ಹುಲಿ ವೇಷ ಆ ಥರ ಎಲ್ಲ ಮಾಡ್ತಿದ್ದರು. ಅದೇ ಪಳುವಳಿಕೆ ಅವರಿಗೆ ಬಂತು ಯಶವಂತ. ಅವರು ನಮಗೆ ಅಂದರೆ ಅವರಿಗಿಂತಲೂ ಮೊದಲು ನಮ್ಮದು ಅವರ ಪಪ್ಪನ ಕಾಲದಲ್ಲಿ ನಮ್ಮದು ರಾಜಗೋಪಾಲ ಅಂತ ಒಬ್ಬರು ಇದ್ದರು. ಅವರು ಫ್ಯಾನ್ಸಿ ರೇಸ್ ಮಾಡೋ ಮುಖಾಂತರ ಎಲ್ಲರನ್ನು ರಂಜಿಸ್ತಿದ್ದರು. ಸಂಗಮ್ ಫ್ರೆಂಡ್ಸ್ ಫ್ಯಾನ್ಸಿ ರೇಸ್ ಅಂದ ಕೂಡಲೇ ಎಸ್ ವಿ ಎಸ್ ಕಾಲೇಜಲ್ಲಿ ಜನ ಸಂಗಮ್ ಫ್ರೆಂಡ್ಸ್ ಅದೊಂದು ಇವತ್ತು ಫ್ಯಾನ್ಸಿ ರೇಸ್ ಉಂಟು ನೋಡುವ ಆ ಥರದಷ್ಟೆಲ್ಲ ಬರ್ತಾಯಿದ್ರು ಮೇಡಮ್. ಅದು ರಾಜಗೋಪಾಲ್ ಮತ್ತು ನಮ್ಮದು ಮುಂದೆ ಯಾರಿದೆ ಹಿಂದೆ ಅವರೆಲ್ಲ ತಂಡ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಬಂತು. ಮತ್ತು ಅವರು ಅವರವರ ಜಾಬ್ ಕಡೆ ಹೋಗ್ತಾ ಹೋಗ್ತಾ ಹೋದಾಗ ಅಲ್ಲಿಂದ ಯಶವಂತ್ ಅವನು ಮುಂದೆ ಕಡೆ ಹೋಗ್ತಾ ಹೋದ ಅವನು ಹಾಕಿದ ಪ್ರತಿಯೊಂದು ವೇಷ ಮೇಡಮ್ ಒಂದು ನಾವು ಹೇಳಿದರೆ ಈ ಥರ ಮಾಡು ಅಂತೇಳಿದ್ರೆ ಆ ಥರ ಮಾಡ್ತಾಯಿದ್ರು. ಅಂದರೆ ಅವನಿಗೆ ಕೂಡ ನಮಗೆ ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ವೇಷ ಹಾಕಲಿಕ್ಕೆ ಯಾವುದು ಧನ ಸಹ ಇಲ್ಲ ಮೇಡಮ್. ಅವನು ಎಷ್ಟು ಸಾಧ್ಯ ಆಗ್ತದೆ ಯಾವುದು ವಸ್ತು ಬಿಸಾಡ್ತೇವೆ ಅದರಲ್ಲಿ ವೇಷ ಹಾಕುವಂಥದ್ದು ಕಲೆ ಉಳ್ಳವನು ಯಶವಂತ. ಕಸದಿಂದ ರಸ ಆ ಥರ ಅವನು ಅಂದರೆ ಎಷ್ಟು ಕಡಿಮೆ ಆಗ್ತದೆ. ಈಗೊಂದು 20,000 ವೇಷ ಆಗೋದಾದರೆ ಅವನೊಂದು 5,000 ಒಳಗೆ ಮಾಡಲಿಕ್ಕೆ ನೋಡ್ತಾನೆ. ಯಾವುದು ವೇಸ್ಟ್ ಇರ್ತದೆ ಅಲ್ಲಿ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಯಾರು ಬಿಸಾಡಿರ್ತಾರೆ ಅದು ಪ್ಲಾಸ್ಟಿಕ್ ಇದ್ರೆ ಅದನ್ನು ತನ್ನಿ ಅದರಲ್ಲಿ ಯೂಸ್ ಮಾಡುವ ಆ ಥರ ತಲೆಗಟ್ ಮಾಡೋನು. ಅಲ್ಲಿಂದ ಮೇಡಮ್ ವೇಷ ಹಾಕ್ತಾ ಹಾಕ್ತಾ ಬಂದ್ವಿ ನಾವು. ಓಕೆ, ಸೊ ಈ ಬಾರಿ ಯಾವುದೆಲ್ಲ ವೇಷ ಹಾಕಿದ್ದೀರಾ ಅಂತ? ಈ ಕಳೆದ ಬಾರಿ ಹಾಗೆ ಮೇಡಮ್, ಕಳೆದ ಬಾರಿ ಬೈಕ್ ನೋಡಿರ್ಬೋದು ನೀವು. ಅದೇ ಅವನು ಈ ಬಾರಿ ಎಂತ ಮಾಡಿದ್ರೆ ಎರಡು ಬೈಕ್ನ ಇವತ್ತು 4 ಬೈಕ್ ಮಾಡೋ ಈ ವರ್ಷ ಅಂತ ಹೇಳಿದ. 4 ಬೈಕ್ ಮೇಡಮ್ ನಿಜವಾಗ್ಲೂ ನಮ್ಮ ಹತ್ರ ಅದಕ್ಕೆ ಹಾಕುವಂಥದ್ದು ಹಣ ಇರಲಿಲ್ಲ. ಆದರೆ ನಮ್ಮದು ಇನ್ನೊಬ್ಬ ಕಿಶನ್ ಅಂತ, ಅವನು ಬೇರೆ ದೂರದಲ್ಲೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡಿದ್ದು ಈ ಥರ ಹಾಕ್ತೀವಿ ಅಂತ. ಅವರು ಅವರ ವಿಷಯ ಇದಕ್ಕೆ ಪ್ರೋಗ್ರಾಮ್ಗೆ ನಮ್ಮನ್ನು ಕಳಿಸಿದರು, ಕರೆಸಿದರು ನಮಗೆ ಈ ಥರ ಪ್ರೋಗ್ರಾಮ್ ಕೊಡಿ ನೀವು ಅಂತ. ಆವಾಗ ನಮಗೆ ಅಲ್ಲದ್ದು ಅಮೌಂಟು ಇಷ್ಟ ಆಗ್ತದೆ ಅಂತ ಹೇಳಿದಾಗ ಆ ಅಮೌಂಟಲ್ಲಿ ಬೈಕ್ ರೆಡಿ ಮಾಡಿದ್ವಿ. ಬೈಕ್ ರೆಡಿ ಮಾಡಿ ಬ್ಯಾಂಗ್ಳೂರು ಹೋದ್ವಿ. ಈ ವರ್ಷ ಬ್ಯಾಂಗ್ಳೂರು ಹೋದ್ವಿ. ಬ್ಯಾಂಗ್ಳೂರು ಹೋಗಿ ಅಲ್ಲಿಂದ ಇನ್ನೊಂದು ದಾಂಡೇಲಿ ಅಂತ ಆ ಎರಡು ಕಡೆ ಹೋದಾಗ ನಮಗೆ ಎಂಥ ವೇಷಕ್ಕೆ ಬೇಕಿತ್ತು ಹಣ ಅಲ್ಲಿ ರೆಡಿ ಆಯಿತು. ಅದು ಎಲ್ಲ ಉಳಿದ ಹಣ ಎಲ್ಲ ಟೋಟಲ್ ಔಟ್ ಮಾಡಿ ಉಡುಪಿಗೆ 4 ಬೈಕ್ ರೆಡಿ ಮಾಡಿದ್ವಿ. ಓಕೆ, ಸೊ ಆ ಥರ ಮಾಡಿದ್ವಿ. ಅಂದರೆ ಮೇಡಮ್ ಇಲ್ಲದಿದ್ದರೆ ನಮ್ಮಲ್ಲಿ ಇರೋದು ಒಂದೊಂದು ಕೆಲಸ ಅಂದರೆ ಒಬ್ಬ ಪೇಂಟ್ ಹೋಗೋದು ಆ ಥರ ಇರೋದೇವ್ರು, ಮತ್ತು ಯಾರು ದೊಡ್ಡ ದೊಡ್ಡ ಜಾಬಲ್ಲಿ ಯಾರು ಇಲ್ಲ ಮೇಡಮ್. ನಾನು ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿರೋದು. ಓಕೆ, ಸೊ ಸರ್ ಬಹುಶಃ ಆ ವಿಚಾರದಲ್ಲಿ ನೋಡಿದ್ರೆ ಸಂಗಮ್ ಫ್ರೆಂಡ್ಸ್ ಬೇರೆ ಬೇರೆ ಕೆಲಸದಲ್ಲಿರುವಂಥ ಏನು ಬಹಳ ದೊಡ್ಡ ಕೆಲಸದಲ್ಲಿರುವಂತಹ ವ್ಯಕ್ತಿಗಳೇನು ಅಲ್ಲ. ಬಹುಶಃ ಆ ಥರದೊಂದು ಕಾನ್ಸೆಪ್ಟ್ ಬಹುಶಃ ಅದನ್ನು ಮುನ್ನಡೆಸ್ಕೊಂಡು ಹೋಗೋ ರೀತಿ ಇರಬಹುದು, ಅಥವಾ ಬೇರೆ ಬೇರೆ ಕೆಲಸದಲ್ಲಿ ಇರ್ತಕ್ಕಂಥ ಸದಸ್ಯರು ಒಟ್ಟುಗೂಡಿ ಒಂದು ಸಮಾಜಕ್ಕೆ ಅಂದರೆ ಏನೋ ಒಂದು ಒಳಿತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಇದ್ರು. ಬಹುಶಃ ಬೇರೆ ಯಾವ ಯಾವ ಕ್ಷೇತ್ರದಲ್ಲಿದ್ದಾರೆ ಅಂತ ಇದನ್ನು ಸದಸ್ಯರುಗಳು?
ಸದಸ್ಯರುಗಳಂದ್ರೆ ಆಕ್ಚುಲಿ ನಾನು ಬಬ್ಬುಸ್ವಾಮಿ ದೈವಸ್ಥಾನದ ಹುಡುಗಾರನಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಎಲ್ ಐ ಸಿ ಆಫ್ ಇಂಡಿಯಾ ಕಾಪು ಬ್ರಾಂಚ್ನಲ್ಲಿ ಉದ್ಯೋಗಿ ಆಗಿದ್ದೇನೆ. ಮತ್ತೆ ನಮ್ಮ ರಾಜಗೋಪಾಲ್ ಅಂತೇಳಿ ಒಬ್ಬರಿದ್ದಾರೆ, ಅವರು ಪ್ರಸ್ತುತ ಮಣಿಪಾಲದಲ್ಲಿ ಎಸ್ ಐ ಆಗಿದ್ದಾರೆ. ಮತ್ತೆ ಎಲ್ಲ ನಮ್ಮ ಸದಸ್ಯರು ಈ ಕಟ್ಟಡದ ಕಾರ್ಮಿಕರು, ಆಟೋ ಚಾಲಕರು, ಮತ್ತೆ ಎಲ್ಲ ಕೂಲಿ ಕಾರ್ಮಿಕರಾಗಿ ಹೆಚ್ಚು ಇರುವಂಥದ್ದು. ಮತ್ತೆ ಹೆಚ್ಚಿನವರಿಗೇನು ಆರ್ಥಿಕವಾಗಿ ಸಂಪತ್ತು ಹೆಚ್ಚಿಲ್ಲ, ಎಲ್ಲ ಒಂದು 3 ಸೆಂಟ್ಸಿನ ಮನೆ ಮತ್ತು 3 ಸೆಂಟ್ಸಿನ ಜಾಗ ಮತ್ತು ಒಂದು ಹಂಚಿನ ಮನೆ ಇರುವಂತವರು ಹೆಚ್ಚು ಸ್ಥಿತಿವಂತರು. ಯಾರು ಬಹುಶಃ ಇವರಲ್ಲಿ ತುಂಬಾ ಒಂದು ಟ್ಯಾಲೆಂಟ್ ಉಂಟು, ನಿಜ. ಅದನ್ನು ಒಂದು ಹೊರಬರ್ಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಬಹುಶಃ ನಿಮ್ಮ ಸ್ಪಂದನ ಟಿವಿಯ ಮುಖಾಂತರ ನಮಗೆ ಒಂದು ಇದು ಸಿಕ್ಕಿತ್ತು ಅಂತ ಹೇಳಿದ್ರೆ, ಈ ಒಂದು ಮಗುವಿಗೆ ಹುಷಾರಿಲ್ಲ ಅನ್ನುವಂಥದ್ದು ಒಂದು ವಿಚಾರ ತಿಳಿಯಿತು. ಅದನ್ನೆಲ್ಲ ತಿಳಿದುಕೊಂಡು ನಾವು ನಮ್ಮ ಎಲ್ಲ ಸದಸ್ಯರೆಲ್ಲ ಒಟ್ಟು ಸೇರಿ ಒಂದು ಆಲೋಚನೆ ಮಾಡಿ, ಬಹುಶಃ ಈ ಸ್ಪಂದನ ಟಿವಿಯಿಂದ ದೊರೆತಂಥ ಮಾಹಿತಿ ಪ್ರಕಾರ ಆ ಮಗುವಿಗೆ ಕೊಟ್ಟರೆ ಭಾರಿ ಒಂದು ಒಳ್ಳೆಯದಾಗಬಹುದು ಅಂತೇಳಿ ಅಂದಾಜು ಮಾಡಿಕೊಂಡು ನಾವು ಆ ಮಗುವನ್ನು ಒಂದು ಸೆಲೆಕ್ಟ್ ಮಾಡಿದ್ದೆವು. ಬಹುಶಃ ನಾನು ಹೇಳೋದು ಒಂದೇ, ನಮ್ಮ ಈ ಟ್ಯಾಲೆಂಟ್ ಇರುವಂಥ ಪ್ರತಿಭೆಗಳಿಗೆ ಒಂದು ಅವಕಾಶ ಸರ್ಕಾರ ಮಟ್ಟದಲ್ಲಿ ಸಿಕ್ಕಿದ್ರು ಕೂಡ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಕೊಡಲಿಕ್ಕೆ ಕೂಡ ನಾವು ತಯಾರಿಯಾಗಿದ್ದೇವೆ. ದಸರಾದ ಪ್ರೋಗ್ರಾಮ್ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಪ್ರಾಯೋಜಿತವಾದ ಯಾವುದೇ ಒಂದು ಟ್ಯಾಲೆಂಟ್ಗಳಲ್ಲಿ ನಮಗೆ ಒಂದು ಭಾಗವಹಿಸಲಿಕ್ಕೆ ನಮ್ಮ ತಂಡಕ್ಕೆ ಒಂದು ಅವಕಾಶ ಕೊಟ್ಟರೆ ಬಹಳಷ್ಟು ಒಳ್ಳೆಯದಾಗ್ತದೆ. ಬಹುಶಃ ಅದರಿಂದ ಏನು ಪ್ರಯೋಜನ ಬರ್ತದೆ ಅದನ್ನು ನಮಗಿಂತ ವೀಕರ್ ಸೆಕ್ಷನ್ನಲ್ಲಿ ಯಾರು ಇರ್ತಾರೆ, ಆಸಕ್ತವಾಗಿ ಯಾರು ಇರ್ತಾರೆ ನೋಡಿ, ಅವರಿಗೆ ಕೊಡಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಎಸ್ ಜೈಕರ್ ಅವರೇ, ಬಹುಶಃ ಈ ವಿಚಾರದಲ್ಲಿ ವೇಷ ಹಾಕುವಾಗ ನೀವಾಗಲೇ ಹೇಳಿದ್ರೆ ಕಸದಿಂದ ರಸ ತೆಗೆಯುವಂತ ಪ್ರಯತ್ನ ಮಾಡ್ತಾರೆ, ಆದ್ರೂ ಕೂಡ ಖರ್ಚು ಅನ್ನುವಂಥದ್ದು ಖಂಡಿತ ಬಂದೇ ಬರ್ತದೆ ಈ ನಿಟ್ಟಿನಲ್ಲಿ. ಬಹುಶಃ ಈ ಬಾರಿ ನೀವು ಬಹಳ ವಿಭಿನ್ನವಾಗಿರುವಂತಹ ವೇಷವನ್ನು ಹಾಕಿದ್ರೆ ಸುಮಾರು ಎಷ್ಟು ಖರ್ಚು ಬಂದಿದೆ ನಿಮಗೆ ಅಂತ? ಮೇಡಮ್, ಒಂದೊಂದು ಬೈಕಿಗೆ ಕಡಿಮೆ ಅಂದ್ರೆ ಮೇಡಮ್ 15,000 ತನಕ ಖರ್ಚು ಬಂದಿದೆ. ಅದನ್ನ ಅದೇ ನಾನು ಹೇಳಿದಲ್ಲ ಮೇಡಮ್, ದೂರದ ಕಾಂಟ್ರಾಕ್ಟ್ ಸಿಕ್ಕಿತ್ತು, ಹಾಗಾಗಿ ಅವನು ಕೈ ಹಾಕಿದ. ಪರವಾಗಿಲ್ಲ, ಇದಕ್ಕೆ ಖರ್ಚು ಮಾಡುವಂತ. ಮತ್ತೆ ನಮ್ದು ಮೇನ್ ವಿಶೇಷತೆ ಅಂದ್ರೆ ಉಡುಪಿಗೆ ಹಾಕ್ಬೇಕಂತ. ವರ್ಷಗಳು ಒಂದು ಕೆಲವು ವರ್ಷದ ಹಿಂದೆ ಅದೇ ಅಂದರೆ ನಮ್ಮ ವಿಶ್ವ ಹೇಳಿದ, ವೇಷ ಹಾಕ್ತಾರೆ ನೀನು ಒಂದು ಉಡುಪಿಗೆ ಹಾಕೊಂಡು ಹೋಗಂತ ಫಸ್ಟ್ ಆಫ್ ಆಲ್ ನನ್ನನ್ನು ಕಳಿಸಿದ. ಒಂದು 3 ವರ್ಷದ ಮುಂದೆ ಹಿಂದೆ ನನಗೆ ವೇಷ ಹಾಕಿದ್ದೆ. ನಾನು ವೇಷ ಹಾಕೋದ್ರಲ್ಲಿ ರೆಡಿ, ಹಾಂ ಹಾಕುವ ಅಂತ ಒಂದೊಂದು ಅಂದರೆ ಕಲೆ ಉಳಿಬೇಕು ಅನ್ನೋ ಉದ್ದೇಶದಲ್ಲಿ ವೇಷ ಹಾಕಿದೆ ಮೇಡಮ್. ಹಾಕಿ ಉಡುಪಿಗೆ ಅದೇ ಒಂದು ಕೈನೆಟಿಗೆ ಹೊಂಡತ್ತೆ ಮೇಡಮ್. ನನಗೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಬ್ಬರು ಕ್ರಿಶ್ಚಿಯನ್ಸ್, ಅದು ಹಾಳಾಗ್ತದೆ ನೀನು ಕೊಂಡೋಗಂತ ಕೊಟ್ಟಿದ್ರು. ಅದನ್ನೆಂತ ಅವನ ಹತ್ರ ಹೇಳಿದ, ಈ ಗಾಡಿ ಇಲ್ಲಲ್ಲ ನಮ್ಮ ಹತ್ರ ಹೇಳೋ, ಕೈನೆಟಿಗೆ ಉಂಟಲ್ಲ ಅದನ್ನೇ ಮಾಡುವ ಅಂತ ಹೇಳಿದ. ತಂದು ಅದಕ್ಕೆ ಯಾವುದೆಲ್ಲ ಎಂತೆಲ್ಲ ಸೆಟ್ಟಿಂಗ್ ಮಾಡಿ ಆಲ್ಟ್ರೇಷನ್ ಮಾಡಿ ಒಂದು ಡ್ರ್ಯಾಗನ್ ಟೈಪ್ ಮಾಡಿದ್ದು. ಫಸ್ಟ್ ಡ್ರ್ಯಾಗನ್ ಟೈಪ್ ಮಾಡಿ ನನ್ನನ್ನು ಅವತಾರ ಸ್ಟೈಲ್ ಅಂದರೆ ಡ್ರ್ಯಾಗನ್ ಮಾಡಿ, ಅದು ಡ್ರ್ಯಾಗನ್ ಅದೊಂದು ಪಕ್ಷಿ, ಅದರ ಮೇಲೆ ನನ್ನನ್ನು ಕೂಳಿಸಿ ಇದು ಆಗ್ತದೆ ಸೆಟ್ ಮಾಡು ಅಂತ ಹೇಳಿದ. ಕಳಿಸಿದ ಉಡುಪಿಗೆ ಹೋಗು, ನಮ್ಮದೊಂದು ಹೆಸರು ಆಗ್ತದೆ ಇಲ್ಲಿಂದ ನೋಡುವಂತ ಉಡುಪಿಗೆ ಕಳಿಸಿದ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್ ಉಡುಪಿಗೆ, ಎಲ್ಲರೂ ನೋಡಿದ್ರು ಬೈಕ್ ಇದ್ಯಾವುದು ವಸ್ತು ವೇಷ ಬಂತು ಅಂತ. ಅದು ಫಸ್ಟ್ ಅದೇ ವೇಷ ಹಾಕಿ ಕಳಿಸಿದ್ರೆ ಅಲ್ಲಿಂದ ಮತ್ತೆ ಅವನಿಗೆ ಹುಮ್ಮಸ್ಸು ಬಂತು, ಸಂಗಮೇಶ್ ನಮ್ದೊಂದು ಹಾಕಾದ್ರೆ ಒಂದು ಹೆಸರು ಬಂತಲ್ಲ, ಆಗ್ಬೋದು. ಹಾಗಾದ್ರೆ ನಾವು ಇನ್ನೊಂದು ಅಂದರೆ ಖರ್ಚು ಇಲ್ದಿದ್ರು ಜನ ಮತ್ತೊಂದು ವಿಷಯ ದೊಡ್ಡದು ಅಂದ್ರೆ ಮೇಡಮ್ ಹೋಗುವಾಗಲೇ ಜನ ಒಳ್ಳೆಯಾಗಿದೆ ವೇಷ ಮರ ಇಲ್ಲಿ ಬಂತ ಕರೆದು ಕೊಟ್ಟು ಆಗ ಖುಷಿ ಆಯ್ತು ಮೇಡಮ್. ಆವಾಗ ಅವನು ಹೇಳಿದೆ ಈ ಥರ ಎಲ್ಲ ಪ್ರೋತ್ಸಾಹ ಸಿಕ್ಕಿತ್ತು. ಆಗ ಸ್ವಾಮೀಜಿಗಳು ಉಡುಪಿ ಎಲ್ಲ ಮಾಡಿದಾಗ ಶಿರೂರು ಸ್ವಾಮೀಜಿಗಳು ಡೈರೆಕ್ಟ್ ಹೇಳಿದ್ದಾರೆ, ವೇಷ ಒಳ್ಳೆಯದಾಗಿ ಬರುವ ವರ್ಷ ಬರಬೇಕು ನೀನು, ಇನ್ನೊಂದು ವೇಷ ಯಾವುದಿದೆ ಅಲ್ಲಿಂದ ಮೇಲೆ ಬರಬೇಕು ಅಂದರೆ ಇನ್ನೊಂದು ವಸ್ತು ತರಬೇಕು. ಮತ್ತು ಆ ಕಲ್ಕೂರ ಬಿಲ್ಡರ್ ಅವರು ಕೂಡ ತುಂಬ ಖುಷಿಯಾಗಿ ಅವರು ಹೇಳಿದರು ಬರುವ ವರ್ಷ ಇದಕ್ಕಿಂತ ಒಳ್ಳೆಯದು ಬರಬೇಕು. ಹಾಗಾಗಿ ನಾನು ಪ್ರತಿ ವರ್ಷ ನಾನು ಈಗ ನಾನೀಗ ವೇಷ ಹಾಕೋದಿಲ್ಲ, ನಂದು ಹಿಂದ್ಗಡೆ ಯಾರಿದ್ದಾರೆ ಇಂಟ್ರೆಸ್ಟ್ ಇರೋ ನನ್ನ ತಮ್ಮ ಆಗ್ಬೋದು ನಮ್ಮ ಸಣ್ಣ ಸಣ್ಣವರು ಅವ್ರಿಗೆ ಹಾಕಿ ನಾನು ಮುಂದೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗ ಅವರು ನಾನು ಹೇಳಿದೆ, ಸರ್ ನಾನು ಹೋದ ವರ್ಷ ವೇಷ ಹಾಕೊಂಡು, ಓ ನೀನಲ್ಲ, ಹೇ ಯಾವ್ದು ವೇಷ ಬಂದಿದೆ, ಹಾ ಈ ತರ ಅಂದ್ರೆ ಖುಷಿಯಲ್ಲಿ ಕರ್ಕೊಂಡು, ಹಾಗಾಗಿ ನಮ್ಗೆ ಇನ್ನೂ ಸಹ ಇಂಟ್ರೆಸ್ಟ್ ಆಗ್ತದೆ. ಇಂಟ್ರೆಸ್ಟ್ ಆ ತರ ಸರ್, ಬಹುಶಃ ಹರಿಶ್ಚಂದ್ರ ಸರ್ ಅದು ಮಾತಾಡ್ತಾ ನೀವು ಹೇಳ್ತಾ ಇದ್ರಿ, ಬಹುಶಃ ಏನು ಕಲೆಯನ್ನು ಮಾತ್ರ ಎದುರಿಟ್ಟುಕೊಂಡು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ. ಬಹುಶಃ ಬೇರೆ ಯಾವುದೇ ಯೋಚನೆ, ನಮ್ಮ ವೇಷವನ್ನು ನೋಡಿ ಜನ ಹಣ ಕೊಟ್ಟು ಸಹಾಯ ಮಾಡಿದ್ರೆ ಸಾಕು ಅಂತಕ್ಕಂತಹ ವಿಚಾರವನ್ನ ಇಟ್ಕೊಂಡು. ಸೊ ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮ್ ನಲ್ಲಿ, ಯಾವ್ಯಾವ ತರದ ವೇಷಗಳನ್ನು ಹಾಕಿದ್ದಾರೆ? ಸಾಮಾನ್ಯವಾಗಿ ನಮ್ಮ ಟೀಮ್ ನಲ್ಲಿ ಒಂದು 25-30 ಜನ ಇದ್ದಾರೆ. ಓಕೆ, ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಅವರು ಎಲ್ಲ ಚಿಕ್ಕ ಚಿಕ್ಕ ವೇಷಕ್ಕೆ ಬೇಕಾದಂಥ ಇದನ್ನೆಲ್ಲ ಅವರಿಗೆ ತಯಾರು ಮಾಡ್ತಿದ್ದೇವೆ. ಮತ್ತು ದೊಡ್ಡವರು ಕೂಡ ನಮ್ಮ ವಿಭಿನ್ನ ಥರದ ವೇಷಗಳಿವೆ ಮೇಡಮ್. ನಮ್ಮ ತುಕಾರಾಮ್ ಅಂತೇಳಿ ಒಬ್ಬರು ಇದ್ದಾರೆ, ಅವರು ಬಹುಶಃ ನಮ್ಮ ಮಂಗಳೂರಿನಲ್ಲಿ ಕೂಡ ಬಹಳಷ್ಟು ಇದಕ್ಕೆಲ್ಲ ಮೇಕಪ್ಗೆಲ್ಲ ಇದು ಮಾಡಿಕೊಂಡು ಚಿಕ್ಕ ಮಕ್ಕಳನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅವರು ನಮ್ಮ ದೈವಸ್ಥಾನದ ಒಬ್ಬರು ಸದಸ್ಯರು ಕೂಡ, ನಾವೆಲ್ಲ ಒಟ್ಟು ಸೇರಿ ಎಲ್ಲ ಈ ಟೀಮನ್ನು ಒಂದು ಸ್ವಲ್ಪ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ರಿ, ಯಾವ ಏಜಿನ ಮಕ್ಕಳಿದ್ದಾರೆ, ಸೊ ಯಾವ ಥರದ ವೇಷದಲ್ಲಿ ಅವರನ್ನು ಬಳಸ್ಕೊಳ್ತೀರಾ ಅಂತ? ಚಿಕ್ಕ ಮಕ್ಕಳಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲೇ ಈಗ ಫಸ್ಟ್ ಮೇಡಮ್ ಸ್ಟಾರ್ಟ್ ಆಗೋದು ಕೃಷ್ಣ ವೇಷ. ಓಕೆ, ಕೃಷ್ಣ ವೇಷದಲ್ಲೇ ಸ್ಟಾರ್ಟ್ ಆಗಿದೆ. ಅಂದರೆ ಮತ್ತೊಂದು ಅಂದರೆ
ನಮ್ದು ಯಶವಂತ ಅವ್ರ ಮನೆಯಲ್ಲೇ ಸ್ಟಾರ್ಟಿಂಗ್ ಒಬ್ಬರು ಸಣ್ಣ ಮಗು ಇದ್ದಾನೆ, ನಾವು ಅತೀಲಿ ಅಂತ ಕರಿತೀವಿ ಅವನು. ಅವನು ಸ್ಟಾರ್ಟಿಂಗಲ್ಲೇ ನಮ್ದು ಟ್ಯಾಬ್ಲು ಅಂತ ಇರ್ತದೆ ಕಡ್ಪಡೆಯಲ್ಲಿ ಗಣೇಶ ಚತುರ್ಥಿಗೆ ವರ್ಷಗಳ ವೇಷ ಹಾಕ್ತೇವೆ ನಾವು. ಅದರಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ರೆಡ್ ಇಂಡಿಯನ್ ಹಂಟರ್ ಅಂತ ಇದ್ದೀವಿ ಮೇಡಮ್, ಆಫ್ರಿಕಾದಲ್ಲಿ ಈಗಲೂ ಇದ್ದಾರಂತೆ ಆ ಜನಾಂಗ. ಅದನ್ನು ಯಶುನವರು ಕಂಪ್ಯೂಟರಲ್ಲಿ ತೆಗೆದು ಆ ವೇಷವನ್ನು ತೆಗೆದು ಅದನ್ನು ವೇಷ ಅಲ್ಲಿ ಆ ಸಣ್ಣ ಮಗುಗೂ ಅದೇ ವೇಷ ಹಾಕಿದೆ ಸ್ಟಾರ್ಟಿಂಗಲ್ಲಿ. ಅದು ಈಗ ಎಲ್ಲಿ ತನಕಂದರೆ ಹೆಸರು ಬಂತಂದರೆ ಮೇಡಮ್, ಈಗ ಕಂಟಿನ್ಯೂ ಅದು ವೇಷ ಒಂದು 5-6 ಶೋ ಕೊಟ್ವಿ ನಾವು, 5-6 ಕಡೆಯಲ್ಲಿ ಕರೆದ್ರು ಅದು ವೇಷ ನೋಡಿ. ಅದರಲ್ಲಿ ಈಗ ನೋಡಿರ್ಬೋದು ಮೇಡಮ್, ನೀವು ಮೊನ್ನೆ ಅಂಬಲ್ಪಾಡಿಗೂ ಬಂದಿದ್ವಿ, ಕಿನಿಮುಲ್ಕಿಗೆ ಮೊನ್ನೆ ಉದ್ಯಾವರಕ್ಕೂ ಕರೆದಿದ್ರು, ಆ ಥರ ದ್ವೇಷ ಅದು. ಮತ್ತು ಇನ್ನೊಂದಂದರೆ ನನ್ನ ಮಗ 2 ವರ್ಷ ಆಗ್ತಾ ಬಂತು, ಅವನು ಕೂಡ ಕೃಷ್ಣ ಅಥವಾ ಕೃಷ್ಣ ವೇಷ ಹಾಕಿದ್ದಾನೆ, ಹಾಕಿ ಮಾತ್ರ ಡ್ಯಾನ್ಸ್ ಮಾಡುದು ಹುಲಿವೇಷಕ್ಕೆ ಆ ಥರ. ಅಂದ್ರೆ ಈಗಲೇ ರೆಡಿ ಆಗ್ತಿದ್ದಾನೆ, ನೋಡುವ ದೇವರು ಕೊಟ್ಟದ್ದು. ಇಡೀ ಟೀಮ್ ತಮ್ಮ ಇಡೀ ಕುಟುಂಬವನ್ನ ಈ ಕಲೆಯ ಸೇವೆಗೆ ವಿನಿಯೋಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೇರೆ ಯಾವ ಯಾವ ರೀತಿಯ ಪ್ಲಾನ್ಸ್ ಗಳಿದೆ? ನೀವು ಬೇರೆ ಎಲ್ಲಿಯಾದ್ರೂ ಶೋಗಳಿಗೆ ಹೋಗ್ತೀರಾ? ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತದ್ದು, ಟ್ಯಾಬ್ಲೂಗಳನ್ನು ಮಾಡಿರುವಂತದ್ದು ಇದೆಯಾ ಅಂತ? ಟ್ಯಾಬ್ಲ್ ಅಂದ್ರೆ ಅದೇ ಮೇಡಮ್, ಬ್ಯಾಂಗ್ಳೂರ್ ಕರೆದಿದ್ದು ಹೇಳಿದೆಲ್ಲ, ಈ ಸರಿ ಫಸ್ಟ್ ಅವ್ರು ಕರೆದದ್ದು. ಅಂದ್ರೆ ಅವರು ನಮ್ದು ಕಿಶನ್ ಹೇಳಿದಲ್ಲ ಮೇಡಮ್, ಅವ್ರ ಕಿಶನ್ ಅವರು ಫೇಸ್ಬುಕ್ ಹಾಕಿದ್ರು, ಫೇಸ್ಬುಕ್ ಹಾಕಿದಾಗ ಅವ್ರಿಗೂ ಬ್ಯಾಂಗ್ಳೂರನೇ. ಇನ್ನೊಂದಂದರೆ ನಮ್ಮದು ವೇಷದ ಫ್ರೆಂಡ್ ಇದ್ದಾನೆ ರವಿ, ಅವರದ್ದು ಪರಿಚಯ ಇತ್ತು, ಅವರು ಹೇಳಿದರು ಈ ಥರ ಅಂತ. ನಮ್ಮ ಮತ್ತೆ ಫೇಸ್ಬುಕ್ ಕಿಶನ್ ಅವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಇದು ಫೇಸ್ಬುಕ್ಕಲ್ಲಿ ಇದು ಹುಡುಕ್ತಿದ್ವಿ ಮಾರೆ, ನೀವು ಕರೆಕ್ಟ್ ಸಿಕ್ಕಿದ್ರಂತ. ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರು ಹೋದ್ವಿ, ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಕೊಟ್ಟು ಅಲ್ಲಿ ತುಂಬ ಖುಷಿ ಆದ್ರು. ಅವ್ರು ಹೇಳಿದ್ರು ಬರುವ ವರ್ಷ ಕೂಡ ಫಿಕ್ಸ್ ನಿಮ್ಮದು, ಬೇರೆ ಯಾವ್ದು ವಿಷಯದ ನಮಗೆ ರೆಡಿ ಆಗಬೇಕು. ಮತ್ತೆ ದೂರದ ಹೋಗ್ಲಿಕ್ಕೆ ಮೇಡಮ್ ನಮ್ದೇ ಅಂದರೆ ದಾಂಡೇಲಿ ಹೋದ್ವಿ, ದಾಂಡೇಲಿ ವರ್ಷ ಅಲ್ಲಿ ಕಂಟಿನ್ಯೂ, ಇದು 3ನೇ ವರ್ಷ ಮೇಡಮ್. ಅದಂದರೆ 1 ವರ್ಷ ನೋಡಿದ್ರು ವೇಷ, ಆದ ನಂತರ ಅವ್ರು ಬುಕ್ ಮಾಡಿದ್ರು ಕಂಟಿನ್ಯೂ ಇನ್ನು ಪ್ರತಿ ಇದಕ್ಕೂ ನೀವು ಬರಲೇಬೇಕು ಅಂತ. ದಾಂಡೇಲಿಯಲ್ಲಿ ಯಾವ ಥರದ ವೇಷ ಹಾಕಿದ್ದೀರಾ? ದಾಂಡೇಲಿಯಲ್ಲಿ ಹೋದ ವರ್ಷ ಬೈಕ್ ಇತ್ತು, ಮತ್ತು ಜಿನ್ನು ಅಂತ ಇದೆ ನಮ್ಮದಲ್ಲಿ ಒಬ್ಬರು ರಂಜಿತ್ ಅಂತಿದ್ದಾರೆ, ಅವ್ರ ಜೀವ ಕೂಡ ಹಾಗೆ ಇದೆ. ಅಂದು ಜಿನ್ ಅಂದರೆ ಮೇಡಮ್ ಸೀರಿಯಲಲ್ಲಿ ಅಲಿಫ್ಲೈಲ್ ಅಂತ ಬರ್ತಿತ್ತಲ್ಲ ಜೀನಿ ಅಂತ, ಜಿನ್ನು ಅಂತ ಆ ಟೈಪ್. ಅವರು ನೋಡಲಿಕ್ಕೆ ವೇಷ ಹಾರರ್ ಆದರು, ಅವರು ಹಾಸ್ಯ ಅದನ್ನು ಯಾವ ರೀತಿ ಆಸೆ ಬೇಕು ಅಂದ್ರೆ ಎಲ್ಲರೂ ಅವರನ್ನೇ ನೋಡೋ ಹಾಗೆ ಕೇಂದ್ರ ಆ ತರ ಮಾಡ್ತಿದ್ರು ಕಿಶನ್ ರಂಜಿತ್ ಅಂತ. ಸರ್, ಇನ್ನು ಈ ತರಹದ ವೇಷಗಳನ್ನು ಹಾಕುವಂತ ಸಂದರ್ಭಗಳಲ್ಲಿ ಬಹುಶಃ ಸ್ಕಿನ್ ಪ್ರಾಬ್ಲಮ್ಗಳು ಬರುವಂತಹದ್ದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಕೆಲವೊಂದು ವೇಷಗಳು ಕೆಮಿಕಲ್ ಗಳನ್ನು ಉಪಯೋಗಿಸ ಆ ತರದ ಏನಾದ್ರು ಸಮಸ್ಯೆ ಬಂದಿದೆ ಸಂಗಮ್ ಫ್ರೆಂಡ್ಸ್ಗೆ ಅಂತ ಇದೆ ಬಂದಿದೆ ಮೇಡಮ್. ಸೊ ಯಾವ ತರದ ಸಮಸ್ಯೆಗಳು ಅಂದ್ರೆ ಅದರಲ್ಲಿ ನಾವು ಪೇಂಟಿಂಗ್, ಈಗ ಕೆಲವು ಮೈಗೆ ಪೇಂಟ್ ಕೊಡ್ಬೇಕಾಗ್ತದೆ ಮೇಡಮ್. ಅಂದ್ರೆ ಒನ್ ಟೈಮ್ ಆಗಿದೆ ಅವರ ತಮ್ಮನಿಗಾಗಿದೆ, ನಮ್ಮದು ಯಶವಂತನವರು ತಮ್ಮನಿಗೆ, ಅಂದರೆ ಅರ್ಜೆಂಟ್ ಹಾಕಲೇಬೇಕಿತ್ತು ವೇಷ ಬರುವಾಗ. ಅವ್ರಿಗೆ ಪೇಂಟಿಗೆ ಅಮೌಂಟು ಅಷ್ಟು ಕಡಿಮೆ ಇತ್ತು, ಅವರೇನು ನೋಡಿದ್ರು ಇದ್ದದ್ದು ಪೇಂಟ್ ಹಾಕಿದ್ರು, ಅರ್ಜೆಂಟ್ ತರಲಿಕ್ಕೆ ಆಗಲಿಲ್ಲ, ಇದ್ದ ಪೇಂಟ್ ಇತ್ತಲ್ಲ ಹಾಕಿದ್ದು. ಅದು ಮೇಡಮ್ ಎಂತತ್ತು, ಇದ್ದ ಪೇಂಟ್ ಅಂದರೆ ಅದಕ್ಕೆ ಟೈಮ್ ಆಗಿತ್ತು, ನಮಗೆ ಅದು ತಲೆಯಲ್ಲಿರಲಿಲ್ಲ, ಗಡಿಬಿಡಿಯಲ್ಲಿ ಹಾಕಿಬಿಟ್ವಿ. ತೆಗೆಯುವಾಗ ಮೇಡಮ್ ಅದು ಅಲರ್ಜಿ ಬಂದು ಫುಲ್ಲು ಮೈ ಕಾಲೆಲ್ಲ ದೊಡ್ಡ ದೊಡ್ಡ ಗುಳ್ಳೆ ಬಂತು, ಅಂಥದ್ದಾಗಿದೆ ಮೇಡಮ್. ತುಂಬಾ ಕಷ್ಟದ ವೇಷ ಇದು ಅಂತ ಏನಾದ್ರು ಅನ್ನಿಸಿದ್ದೀಯಾ? ಯಾವ್ದಾದ್ರು ವೇಷ ತುಂಬಾ ಕಷ್ಟ ಅಂತ? ಕಷ್ಟದಂದ್ರೆ ಅವ್ನು ಹಾಕ್ಲಿಕ್ಕೆ ಅಂದ್ರೆ ಪ್ಲಾನ್ ಮಾಡಿ ಹಾಕ್ತಾನೆ ಅವ್ನು ಮೇಡಮ್. ನಮ್ಮ ದೇಶವೂ ಇದ್ದಾನಲ್ಲ, ಯಾವ್ದನ್ನು ಯಾವ ರೀತಿ ಏನಾದ್ರು ಇದು ಕಷ್ಟ ಅಂತ ಬಂದ್ಕೊಳ್ಳಿ ಅದನ್ನು ಯಾವ ರೀತಿ ಹಾಕ್ಬೇಕು ಅಂದ್ರೆ ಮಾಸ್ಕ್ ರೆಡಿ ಮಾಡಿ ಅದಕ್ಕೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಒಂದು ಮಾಸ್ಕ್ ಅನ್ನು ತಗೊಂಡು, ನಿಮಗೆ ರೋಡಲ್ಲಿ ಸಿಗ್ತದಲ್ಲ 10 ರೂಪಾಯಿ 20 ರೂಪಾಯಿ, ಅದೇ ಮಾಸ್ಕ್ ತಗೊಂಡು ಅವನು ಅದರಲ್ಲಿ ವರ್ಕ್ ಮಾಡಿ ಆ ತರ ಮಾಡುದು ಅವನು. ಅವನ ತಲೆ ಆ ತರ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕೊಡುವವರಿದ್ರೆ ಮಾಡ್ತಾನೆ, ಕೊಡುವವರಿಲ್ಲ ಹಾಗಾಗಿ ನಮ್ದು ಸಂತೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅದನ್ನೇ ಅಲ್ಲೇ ನೋಡ್ತೇನೆ ಇದ್ರಲ್ಲಿ ಯಾವ ರೀತಿ ಮಾಡ್ಬೋದು ನೆಕ್ಸ್ಟ್ ವರ್ಷಕ್ಕೆ ಅಂತ ರೆಡಿ ಮಾಡಿ ಈಗಲೇ ಶುರು ಮಾಡ್ತಾ ಇರ್ತೇನೆ. ಮತ್ತೊಂದಂದ್ರೆ ಮೇಡಮ್ ಅವನಿಗೂ ಜಾಬ್ ಇಲ್ಲ ಯಶು ಅಂತ, ಅವನ ಮನೆಯಲ್ಲೇ ಮೇಕಪ್ಪು ಆರ್ಟಿಸ್ಟ್ ಅಂದ್ರೆ ಅಂದ್ರೆ ಇದೆ ನಮ್ದು ಎಲ್ಲ ಪರಿಸ್ಥಿತಿ ಇದೆ ಕೆಲಸ ಅಂದ್ರೆ ಇದು ಟ್ಯಾಲೆಂಟ್ ಎಲ್ಲ ಉಂಟು, ಸರಿಯಾದ ಜಾಬ್ ಇಲ್ಲದೆ ಮನೆಯಲ್ಲಿ ಅಂದ್ರೆ ಮೇಕಪ್ ಮಾಡ್ತಾನೆ ನಾಟಕಕ್ಕೆ ಯಾರಾದ್ರೂ ಮೇಕಪ್ ಕರೆದ್ರೆ ಅದಕ್ಕೆಲ್ಲ ಹೋಗ್ತಾನೆ, ಇಲ್ದಿದ್ರೆ ಇತ್ತಂತೆ ಅವ್ರ ತಾತ ಮಾಡಿದ್ದು ಏನಿದೆ ಅದೇ ಕಲೆ ಅವನು ಮುಖವಾಡ ಮಾಡುದು ಅದು ಮಾಡುದು ಮಾಡ್ತಾ ಇರ್ತೀನಿ ಕೊಡ್ತಾ ಇರ್ತೀನಿ. ಸರ್, ಸಾಮಾನ್ಯವಾಗಿ ಈ ತರದ ಒಂದು ಟೀಮ್ ಇದೆ ಆದ್ರೆ ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ, ಯಾವ ತರದ ಅವಕಾಶಗಳು ಸಿಕ್ಕಿದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ ನೀವು? ನಮ್ಗೆ ಅಂದ್ರೆ ಈಗ ನೋಡಿ, ಈಗ ವಿಭಿನ್ನವಾದ ಪ್ರತಿಭೆ ಉಂಟು ಈ ಹುಡುಗರಲ್ಲಿ, ಅದನ್ನೊಂದು ಕರೆಕ್ಟಾಗಿ ಯೂಸ್ ಮಾಡುವಂಥ ಫೀಲ್ಡ್ ಯಾವುದು ನಮಗೆ ಸಿಗ್ತಿಲ್ಲ. ಈಗ ಗಣೇಶೋತ್ಸವಕ್ಕೆ ಹಬ್ಬ ಹರಿದಿನಗಳು ಬಿಟ್ಟರೆ ಬೇರೆ ಯಾವುದೇ ಒಂದು ಇದಕ್ಕೆ ಅವರಿಗೆ ಇದನ್ನೊಂದು ಪ್ರಚಾರ ಪಡಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ ಕೆಲವು ಈಗ ನಮ್ಮ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಕೆಲವು ಇದು ಮಾಡ್ತಾರೆ ನೋಡಿ, ಅಂಥದ್ರಲ್ಲಿ ಏನಾದರೂ ಒಂದು ಇವರಿಗೆ ಒಂದು ಅವಕಾಶ ಸಿಕ್ಕಿದರೆ ಬಹುಶಃ ಒಂದು ಸ್ವಲ್ಪ ಆರ್ಥಿಕವಾಗಿಯೂ ಸ್ವಲ್ಪ
ಸಪೋರ್ಟ್ ಸಿಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಬಹುತೇಕ ಬಣ್ಣದ ಸಹಾಯದಿಂದಲೇ ತಾವು ಸಂಕಷ್ಟದಲ್ಲಿದ್ದರೂ ಕೂಡ ಇತರರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ವಿಭಿನ್ನ ತಂಡ ನಮ್ಮ ಜೊತೆ ಇದೆ. ಅವ್ರ ಜೊತೆ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂದೆ ಒಂದು ಪುಟ್ಟ ವಿರಾಮ. ವಿರಾಮ ಬಳಿಕ ಮತ್ತೊಮ್ಮೆ ಬಣ್ಣದ ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ಸಂಗಮ್ ಫ್ರೆಂಡ್ಸ್ ಇದುವರೆಗೂ ಬಹಳ ವರ್ಷಗಳಿಂದ ವೇಷವನ್ನು ಹಾಕಿಕೊಂಡು ಬಂದಿದ್ದಾರೆ. ಸೊ ಅವರು ಯಾವ ರೀತಿಯೆಲ್ಲ ವೇಷವನ್ನು ಹಾಕಿಕೊಂಡು ಬಂದಿದ್ದಾರೆ ಮತ್ತು ಈ ಬಾರಿ ಮಿಹಿರ್ ಅನ್ನುವಂಥ ಹುಡುಗನಿಗೆ ಸಹಾಯವನ್ನು ಮಾಡಿದ್ದಾರೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಯುವಕರೆಲ್ಲರೂ ಸೇರಿ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಅದು ಯಶಸ್ಸು ಖಂಡಿತ. ಅದಕ್ಕೆ ಉದಾಹರಣೆ ಕಟಪಾಡಿಯ ಸಂಗಮ್ ಫ್ರೆಂಡ್ಸ್. ಕೃಷ್ಣ ಜನ್ಮಾಷ್ಟಮಿ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ವೇಷ ಹಾಕಿ ಸಂಗ್ರಹವಾದ ಹಣವನ್ನು ಬಡ ಅನಾರೋಗ್ಯ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದರು. ಸಂಗಮ್ ಫ್ರೆಂಡ್ಸ್ ಕಲಾವಿದರು ಕರಾವಳಿ ಭಾಗಕ್ಕೆ ಹೊಸತನವನ್ನ ತಂದಿದ್ದಾರೆ. ಉಡುಪಿ ಪರಿಸರ ಯಾವುದೇ ಕಾರ್ಯಕ್ರಮವಿರಲಿ ಅದರಲ್ಲಿ ವಿಶೇಷ ಟ್ಯಾಬ್ಲೋ ಸಂಗಮ್ ಕಲಾವಿದರು ಇರುತ್ತಾರೆ. ಉಡುಪಿಯ ಪರ್ಯಾಯದ ಸಂದರ್ಭದಲ್ಲಿ ಮತ್ತು ನವರಾತ್ರಿಯ ಶಾರದಾ ಮೆರವಣಿಗೆಯಲ್ಲಿ ವಿಶೇಷವಾದ ವೇಷಗಳನ್ನ ಹಾಕಿ ಜನರನ್ನ ಮನರಂಜಿಸುತ್ತಾರೆ. ವರ್ಷಂತತಿ ವೇಷನ್ ಪಾಡ್ದು ಇಲ್ಲೆಲ್ಲ ಪೋಪ ಹಾಂಡ ಎರಡೆಲ್ಲ ಬೆಂಕಿ ಇಂಚಿದ್ದೆ ಕೊರೆಂಡು ಅಥವಾ ಇಂಚಿದ್ದೆ ಕೊರ್ಪ ಅನ್ಕೊಂತಿನ ಉದ್ದೇಶ ಹೋಗಿ ಲಪ ಒಂದು ಇಂಚ ಬೆಂಕಿ ವೇಷ ಖಾಲಿ ವೇಷದ ಒಂದು ಒರಿಯೋಡ್ ಬಂದಿನ ಉದ್ದೇಶ ಮಾತ್ರ ವೇಷ ಪಾಡ್ದು ಆಯ್ತು. ಎಂಗಲ ವೇಷ ತೂದು ಪ್ರತಿಯವರಿಲ್ಲ ಎಂಗಲಿಗೆ ಆಗಲ ಇಷ್ಟಪಟ್ಟಿನ ಕಾಸು ಕೊರತೆ ಆಯ್ತು. ಎಂಕಲ್ನ ವೇಷದ ಏತ ಖರ್ಚುಂಡು ಎಂಕಿ ಚಿಲ್ಲರ ಬಿದ್ದಿರ್ತದೆ ಒಕ್ಕದ ಏತ ಒರಿ ಉಂಡ ಅವಿನ ಇಂಚನೆ ಮಾತಾರೆಲ್ಲ ಏರು ಎಂಗಲ ಮೇಲೆ ಬಂದ ಕಣ್ಣೆ ಏರು ಕಷ್ಟ ಬಿಲ್ಲರ ಆಗಲೇನು ನಾಡ್ದು ಎಂಗಲ ಇಚ್ಚಿನ ಆತು ಎಂಗಲ ಮಸ್ತ್ ಕೊರಿಯಾದಿಲ್ಲ ಒಂದು ಎಂಗಲ ತೃಪ್ತಿಗೋಸ್ಕರ ಅಣಲ್ಲ ಒಂದು ಇತ್ತು ಎತ್ಕೊರೋದು. ನವರಾತ್ರಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಸಂಗ್ರಹವಾದ 20,000 ರೂಪಾಯಿಯನ್ನ ಮಣಿಪಾಲದ ಸುಜಾತಾ ಬ್ಯಾನರ್ಜಿ ಮಗನಿಗೆ ನೀಡಿದ್ದಾರೆ. ಸುಜಾತಾ ಬ್ಯಾನರ್ಜಿ ಮಗನು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರಿಗೆ ಈ ಹಣವನ್ನ ಹಸ್ತಾಂತರ ಮಾಡಿದ್ದಾರೆ. ಎಂಗಲಿಗೆ ಪೂರ ಕಡೆಕ್ಲ ಹೋದ್ ಲೆತ್ತು ಲೆತ್ತು ಕೊಡ್ತೀನಿ ಎಂಗಲಿಗೆ ಕೊರಕ ಬಂದ್ನಾಣ್ ಕಾಸಿ ಮುಂಚೆನೆ ಮಾ ಗಣೇಶೋತ್ಸವ ಬಾಡ್ದಿತ್ತ ಬೆಂಗಳೂರು ದಾಂಡೇಲಿ ಪೂರ ಕಟ್ಟೆ ಪೋತಿನ ಕಾಸಿನ ಒಂತೆ ಒರಿಪದು ಅವನ ಬಾಲ್ಯ ಕೊರಕ ಬಂದು ಎಂಗಲಿ ದೀತ ಅಂಚೆನೆ ಇನ್ನಿತನ ಪ್ರೋಗ್ರಾಮ್ಡು ಬಾಲ್ಯ ಕೊರಿಯ. ಸುಜಾತಾ ಬ್ಯಾನರ್ಜಿ ಮಗ ಅನಾರೋಗ್ಯದಲ್ಲಿ ಬಳಲುತ್ತಿರುವುದನ್ನು ಸ್ಪಂದನ ವಾಹಿನಿಯಲ್ಲಿ ವರದಿ ಮಾಡಿತ್ತು. ಇದನ್ನು ಗಮನಿಸಿದ ಸಂಗಮ್ ಫ್ರೆಂಡ್ಸ್ 20,000 ಹಣವನ್ನ ನೀಡಿದ್ದಾರೆ. ಕಡಪಾಡಿ ಬಬ್ಬುಸ್ವಾಮಿ ದೇವಸ್ಥಾನ ಗುರಿಕಾರರು ಮತ್ತು ಸಂಗಮ್ ಎಲ್ಲಾ ಕಲಾವಿದರು ಸದಸ್ಯರ ಸಮ್ಮುಖದಲ್ಲಿ ಹಣವನ್ನ ಹಸ್ತಾಂತರಿಸಲಾಯಿತು. ಪ್ರಮೋದ್ ಕಡಪಾಡಿ, ಸ್ಪಂದನ ನ್ಯೂಸ್, ಉಡುಪಿ. ಎಸ್, ಈಗ ಮತ್ತೊಮ್ಮೆ ಚರ್ಚೆಗೆ ನಮ್ಮ ಜೊತೆ ಸಂಗಮ್ ಫ್ರೆಂಡ್ಸ್ನ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಕಿಶನ್ ಕುಮಾರ್ ಅವರು ಸೇರ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಕಿಶನ್ ಕುಮಾರ್ ಅವರೇ. ಬಹುಶಃ ಮೊದಲು ನಿಮ್ಮ ಜೊತೆನೆ ಮಾತನಾಡಬೇಕು, ಯಾಕೆಂತಂದರೆ ಇಡೀ ಸಂಗಮ್ ಫ್ರೆಂಡ್ಸ್ನ ಅಷ್ಟು ಸಂಪರ್ಕಗಳನ್ನು ಮಾಡುವವರು ನೀವು. ಸೊ ಹೇಗೆಲ್ಲ ಸಂಪರ್ಕ ಮಾಡ್ತೀರಾ ಅಂತ? ನಾವಂದರೆ ಯೂಟ್ಯೂಬಿಗೆ ನಾನು ಸ್ವಲ್ಪ ಎಂತಾದರೂ ಇದ್ದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದಾಗ ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಬಂದು ಆ ಥರ ಅಲ್ಲಿಂದ ಬೆಳೆಸ್ತಾ ಹೋಗ್ತೇವೆ ಎಲ್ಲ ಕಾಂಟ್ಯಾಕ್ಟ್. ಅಂದರೆ ಸ್ಪಂದನದವರೊಂದು ಹಾಕಿದ್ರಲ್ಲಿ ನಮಗೆ ಗೊತ್ತಾಯ್ತು ಇಂಥ ಮಗುವಿಗೆ ನೆರವು ಬೇಕಂತೇಳಿ. ಅದಕ್ಕೆ ಕೂಡ ಸ್ಪಂದನದವರಿಗೆ ಕೂಡ ಒಂದು ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾವುದೊಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಇರುವವರು ಕೊಡುವುದಕ್ಕಿಂತ ಇಲ್ಲದೇ ಇರುವವರು ತಮ್ಮ ಜೊತೆ ಇರುವಂತಹ ಅಲ್ಪ ಸ್ವಲ್ಪ ಹಣದಲ್ಲಿ ಕೊಡುವಂಥ ನಿಜಕ್ಕೂ ಗ್ರೇಟ್. ಅಂದ್ರೆ ಬಹಳ ಎಷ್ಟು ವರ್ಷಗಳಿಂದ ನೀವು ಈ ತರದ ಪ್ರಯತ್ನವನ್ನು ಮಾಡ್ತಿದ್ದೀರ ಸಂಘ? ನಮ್ದು ವೇಷ ಅಂದ್ರೆ ಸುಮಾರು ಹಲವಾರು ವರ್ಷ ಆಯ್ತು ಹೇಳಿಕ್ ಆಗ್ಲಿ. ನಮ್ ಇವ್ರಂದ್ರೆ ನಮ್ದು ಆರ್ಟಿಸ್ಟ್ ಯಶವಂತ್ ಇದ್ದಾರೆ, ಅವರ ಅಜ್ಜನ ಅವನ ಅಜ್ಜ ತುಂಬಾ ಹಳೆಯದ್ರಿಂದ ಮಾಡ್ಕೊಂಡು ಬರ್ತಿದ್ದಾರೆ.
ಹೀಗಾಗಿ ಅದು ಗೊತ್ತಿಲ್ಲ ಎಷ್ಟು ವಯಸ್ಸು ಉಂಟು ಅಂತ ಹೇಳಿ, ಮಾತ್ರ ತುಂಬಾ ಓಲ್ಡ್. ಈಗ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ರೆಡಿ ಮಾಡ್ತಾ ಇದ್ದೀರಾ ಹೇಗೆ ಬೇರೆ ಬೇರೆ ವೇಷಗಳ ವಿಚಾರದಲ್ಲಿ? ಹೌದು, ವೇಷ ಅಂದ್ರೆ ನಾವು ಒಂದು ವರ್ಷ ಹಾಕಿದೊಂದು ಮತ್ತೊಂದು ವರ್ಷ ಯೂಸ್ ಮಾಡುದಿಲ್ಲ, ಅದ್ರ ಬೇರೆನೇ ಒಂದು ಪ್ರಯೋಗ ಮಾಡ್ತೇವೆ, ಕಾನ್ಸೆಪ್ಟ್ ತರ್ತೇವೆ. ಯಾವುದಂದ್ರೆ ವೇಷ ಹಾಕುದ್ರಲ್ಲಿ ಆರ್ಟಿಸ್ಟ್ನವ್ರಿಗೆ ಯಾರಿಗೆ ಸಹ ತೊಂದರೆ ಆಗುದಿಲ್ಲ ವೇಷ ಹಾಕುದ್ರಲ್ಲಿ. ಅಂದ್ರೆ ಕೆಮಿಕಲ್ ಆರ್ಟಿಸ್ಟ್ನವರು ಯೂಸ್ ಮಾಡ್ತಾರೆ ಮೊದಲು, ಅವರು ಯೂಸ್ ಮಾಡಿ ಅವ್ರಿಗೆ ಎಂತಾದ್ರು ಆದ್ರೆ ಯೂಸ್ ಮಾಡುದಿಲ್ಲ, ಆದ್ರೆ ಆಗದಿದ್ರೆ ಪ್ರಯೋಗ ಮಾಡ್ತಾರೆ. ಅಂತ ಒಳ್ಳೆ ಆರ್ಟಿಸ್ಟ್ ನಮ್ದು. ಜೇಕರ್ ಸರ್, ಬಹುಶಃ ನಾವು ಆಗ್ಲೇ ಮಾತಾಡ್ತಾ ಇದ್ದು, ಯಾವ ನಿಟ್ಟಿನ ಸಹಕಾರಗಳಾಗಬೇಕು ಈ ತಂಡಕ್ಕೆ ಇನ್ನು ಬೆಳವಣಿಗೆ? ಬಹುಶಃ ಬೇರೆ ರಾಜ್ಯಗಳಲ್ಲಿ ಗುರುತಿಸ್ತಾ ಇದ್ದಾರೆ, ಇಲ್ಲಿಯವರೇ ಗುರುತಿಸುವಿಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂತ ಇದಂತೂ ನಿಜ. ಬಹುಶಃ ಆ ನಿಟ್ಟಿನಲ್ಲಿ ಹೇಗೆ ಗುರುತಿಸಿದ್ರೆ ಬಹುಶಃ ಈ ತಂಡ ಇನ್ನಷ್ಟು ಅಚೀವ್ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತ ಅನ್ಕೊಳ್ತೀರಾ? ನಾನು ಆಗಾಗಲೇ ಹೇಳಿದಾಗೆ ನಮ್ಮಲ್ಲಿ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಇರುವಂತವರು ತುಂಬಾ ಕಡಿಮೆ, ಬಹಳ ಕಡಿಮೆ. ಹಾಗಾಗಿ ಇಲ್ಲಿ ಬಂದಂತಹ ಒಂದು ಫೈನಾನ್ಸಿಯಲ್ ಇದನ್ನು ನಾವು 100% ನಾವು ಯೂಸ್ ಮಾಡಿಕೊಳ್ಳೋದಿಲ್ಲ. ನಮ್ಮ ಈ ಯುವಕರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಖರ್ಚಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳ್ತಾರೆ, ಅದು ಮಿಕ್ಕಿದ ಉಳಿದದ್ದನ್ನೆಲ್ಲ ಬೇರೆಯವರಿಗೆ ಕೊಡ್ತಾರೆ. ಅದಕ್ಕಾಗಿ ಬಹುಶಃ ಸರ್ಕಾರದ ಯಾವುದೇ ಯೋಜನೆಗಳು ಇದ್ರು, ವಿಶೇಷವಾಗಿ ಆ ತರದ ಯಾವ್ದಾದ್ರು ಒಂದು ಇವರಿಗೆ ಯೋಜನೆ ಸಿಕ್ಕಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗಬಹುದು. ಆ ನಿಟ್ಟಿನ ಪ್ರಯತ್ನಗಳನ್ನು ಏನಾದರೂ ಮಾಡಿದ್ರೆ ಇಡೀ ಸಂಘಂ ಫ್ರೆಂಡ್ಸ್ ಆ ತರದ ಪ್ರಯತ್ನವನ್ನು ಮಾಡಿದೀರಾ ಯಾರ ಮುಖಾಂತರ ಆದ್ರೂ ಅಂತ? ಅಂದ್ರೆ ಸರ್ಕಾರದ ಯಾವ್ದಾದ್ರು ಯೋಜನೆ? ಇಲ್ಲ ಇಲ್ಲ ಮೇಡಮ್, ಇಷ್ಟವರೆಗೆ ಯಾವ್ದು ಯಾವ್ದು ಮಾಡಿಲ್ಲ ಮೇಡಮ್. ಈಗ ಮತ್ತೆ ಮುಂದೆ ಮುಂದೆ, ಯಾಕೆಂದ್ರೆ ನಾವು ಇಂಥ ಲೆವೆಲ್ ಈಗ ಬಂದದಷ್ಟೇ, ನಾವು ಈ ತರ ಲೆವೆಲ್ ಇನ್ನೂ ಲೆವೆಲ್ ಹೋದಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಟಿ ವಿಯಲ್ಲಿ ಬರೋದು ಒಂದು ಹೇಳೋದಂತ್ರೆ ಖುಷಿಯ ಒಂದು ಲೆಕ್ಕದಲ್ಲಿ. ಮುಂಚೆ ಏನಿರಲಿಲ್ಲ, ನಾವು ಅಲ್ಲಿ ಅಲ್ಲೇ ಮಾಡ್ತಿದ್ವಿ, ಒಂದು ಶಾಲೆಯಲ್ಲಾದ್ರೆ ಹಳೆ ವಿದ್ಯಾರ್ಥಿ ಸಂಘದಕ್ಕೆ ಒಂದು ಪ್ರೋಗ್ರಾಮ್ ಕೊಡೋದು ಆ ಥರ. ಈ ಥರದ್ದೆಲ್ಲ ಸ್ವಲ್ಪ ಈಗ ಮೇಲೆ ಮೇಲೆ ಬರ್ತಿದ್ವಿ ಸ್ಟೆಪ್ ಬೈ ಸ್ಟೆಪ್. ಇನ್ನು ದೇವರ ಇದರಲ್ಲಿ ನೋಡ್ಬೇಕು. ಟ್ಯಾಬ್ಲೋಗಳನ್ನು ಮಾಡ್ತೀರಾ? ಯಾವ ರೀತಿಯ ಕಾನ್ಸೆಪ್ಟ್ ಗಳನ್ನು ಉಪಯೋಗಿಸಿಕೊಂಡು ಟ್ಯಾಬ್ಲೋ? ಅವರಾಗ್ಲೇ ಹೇಳಿದ್ರು ಬೈಕ್ ಗಳನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ವಿ, ಸೊ ಡೈನೋಸಾರ್ ತರ ಮಾಡ್ತಾ ಇದ್ವಿ. ಸೊ ಅದು ಬಿಟ್ಟು ಆ ತರದ ಯಾವ ರೀತಿಯ ಟ್ಯಾಬ್ಲೋಗಳನ್ನು ಯಾವ್ಯಾವ ತರದ ಕಾರ್ಯಕ್ರಮಗಳನ್ನು ಮಾಡ್ತೀರಾ? ನಮ್ದು ಹೆಚ್ಚಾಗಿ ಹೇಳೋದಾದ್ರೆ ನಾವು ಮೊದಲಿಗೆ ಶುರು ಮಾಡಿದ್ದು ಬೈಕ್, ಅಂದರೆ ಬೈಕಿನ ಮುಖಾಂತರ ನಾವೊಂದು ಅವರೊಂದು ನಮ್ಮದು ಆರ್ಟಿಸ್ಟ್ ಶೇಷ್ನಾಗ್ ಅವರು ಅದರಲ್ಲಿ ಮೊದಲು ಹಾಕಿ ಪ್ರಯೋಗ ಮಾಡಿದ್ರು. ಮೊದಲೇನದಾಗಿ ನಾವು ಪ್ರಯೋಗ ಮಾಡಿದ್ದು ಬೆಂಗಳೂರಲ್ಲಿ ಬೈಕಿಗೆ. ಎಸ್, ಆ ಪ್ರಯೋಗದ ನಂತರ ಮತ್ತೆ ಅದನ್ನ ಮುಂದುವರಿಸಿದೆ. ಹಾಗಾಗಿ ಈಗ ನಮ್ದೊಂದು ಬೈಕಿನ ಪ್ರಯೋಗನೇ ಸಾಧಾರಣ 35-40 ದಾಟಿತ್ತು ನಮ್ಮದು ಬೈಕಿನ ಪ್ರಯೋಗನೇ. ಯಾವ ಯಾವ ತರದ ಪ್ರಯೋಗಗಳನ್ನು ಅಂದ್ರೆ ಬೈಕ್ ಅನ್ನು ಉಪಯೋಗಿಸಿಕೊಂಡು ಡೈನೋಸಾರ್ ಅಥವಾ ಬೇರೆ ಬೇರೆ ಏನೆಲ್ಲ ಮಾಡಿದ್ದೀರಾ? ಡೈನೋಸಾರ್ಸ್, ನವಿಲು, ಮತ್ತೆ ಬುಲ್ಲು, ಮತ್ತೆ ಹಲವಾರು ವೇಷಗಳನ್ನು ಹುಲಿ ಮಾಡಿದ್ದೀವಿ. ಹುಲಿ ವೇಷ ಹುಲಿ ಮಾಡಿದ್ದೀವಿ. ಅಂದ್ರೆ ಬೈಕೆ ಅಂದ್ರೆ ಒಳಗಡೆ ಬೈರದ ಬೈಕ್ ಆದ್ರೂ ಒಂದು ಹುಲಿ ಆ ಜಿಂಕೆಯನ್ನು ಬೇಟೆಯಾಡುವ ಅಂದ್ರೆ ಬೈಕ್ ರನ್ನಿಂಗ್ ಮೂವಿಂಗ್ ಎಲ್ಲ ಇರ್ತದೆ, ಅದರ ಮೇಲೆ ಕೂತ ವೇಷ ಹಂಟರ್ ವೇಷ, ಅವನು ಹುಲಿಯ ಮೇಲೆ ಕೂತಾಗೆ ಅದು ಹುಲಿ ಜಿಂಕೆಯನ್ನು ಹಿಡಿದು ಹೋಗುವಾಗ ಸೀನ್ ಆ ತರ. ಪ್ರತಿಯೊಂದು ಬೈಕ್ ಮತ್ತೆ ಕೈನೆಟಿಕ್ ಎರಡು ಅದೇ ಯೂಸ್ ಮಾಡ್ತಾನೆ ಜಾಸ್ತಿ ಈಗ. ಸೊ ಇದಕ್ಕೆ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ಏನಾದರೂ ತಗೊಳ್ತೀರಾ? ಹೇಗೆ ಅದು ಕಾನ್ಸೆಪ್ಟ್ ಹೇಗೆ ಬರುತ್ತೆ ಅಂತ, ಅಷ್ಟು ಕಷ್ಟದ ಕಾನ್ಸೆಪ್ಟ್ಗಳನ್ನು ಯಾವ ರೀತಿ ಮಾಡಿ? ಅದು ಅವರೇ ಯಶು. ಅದು ಯಾಕಂದರೆ ನಾವೊಂದು ಗೂಗಲಲ್ಲಿ ನೋಡ್ತೇವೆ, ಸರ್ಚ್ ಮಾಡ್ತೇವೆ. ಗೂಗಲಲ್ಲಿ ಸರ್ಚ್ ಮಾಡುವಾಗ ನನಗೆ ಇದು ಫೋಟೋ ಇಷ್ಟ ಆದರೆ, ನಾನು ಮತ್ತು ಸುಧಾಕರ್ ಅಂತ ಇದ್ದೇವೆ ನಮ್ಮದು ಟೀಮ್ನಲ್ಲಿ ಮತ್ತೊಬ್ಬರು ಸುಧಾಕರ್, ಅದಕ್ಕೆ ಅವರು ಮತ್ತು ನಾನು ಸೇರಿಗೆ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರ ಹತ್ರ ಹೋಗಿ ತೋರಿಸ್ತೇವೆ ಆರ್ಟಿಸ್ಟ್ ಹತ್ರ ಈ ಥರದೊಂದು ಮಾಡುವ ಕಾನ್ಸೆಪ್ಟ್ ಅಂತೇಳಿ. ಆಗ ಅವರು ಇಲ್ಲ ಅಂತ ಹೇಳೋದಿಲ್ಲ, ನಾವು ಹೇಳಿದ ಮಾತಿಗೆ ಯಾರು ಹೇಳಿದ ಮಾತಿಗೆ ಅವರೊಂದು ಪೌರುಷ ತೋರಿಸಿದಿಲ್ಲ, ಆಯಿತು ಮಾಡುವ ಅಂತ ಹೇಳ್ತಾರೆ ಮಾಡುವ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಬೇಕಾದ ಮೆಟೀರಿಯಲ್ ನಾವು ಕೈಯಿಂದ ಹಾಕಿದ ಇರ್ತೀವಿ, ಇಲ್ಲಾದರೆ ಯಾವುದಾದ್ರೂ ಫಂಕ್ಷನ್ ಬುಕ್ಕಿಂಗ್ ಆದರೆ ಅದರಿಂದ ಅಡ್ವಾನ್ಸ್ ಇತ್ತು ಅದರಿಂದ ಹಾಕಿ, ಇಲ್ಲ ಕೈಯಿಂದ ಹಾಕಿ ಮಾಡ್ತೇವೆ. ಮಾಡೋದಿಲ್ಲ ಅಂತಿಲ್ಲ, ಯಾಕಂದರೆ ನಾವೊಂದು ಕೃಷ್ಣನ ನಾಡಲ್ಲಿ ಹುಟ್ಟಿ ನಿಂತಹ ಕಲೆ ಒಂದು ಇಟ್ಕೊಂಡು ಕೃಷ್ಣನ ಇದಕ್ಕೆ ಕೊಡದಿದ್ರೆ ಸರಿ ಆಗೋದಿಲ್ಲ. ಹಾಗಾಗಿ ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಸಹ ಪರವಾಗಿಲ್ಲ, ಕೃಷ್ಣನದು ಇದು ಅಷ್ಟಮಿಗೊಂದು ವಿಟ್ಲ ಬಿಂಡಿಗೊಂದು ಕೊಡಲೇಬೇಕಂತೇಳಿ ನಮ್ಮದೊಂದು ಹಠ ಉಂಟು ಸಂಗಮ್ನದ್ದು, ಅದಕ್ಕೆ ಕೊಡೋದು ಅಷ್ಟೇ. ಎಸ್, ಇನ್ನು ಸಾಮಾನ್ಯವಾಗಿ ಬಹಳ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟಂಥವ್ರು ಅಂತ ಯಾರಾದರೂ ಇದ್ದಾರಾ, ವಿಶೇಷವಾದಂಥ ಪ್ರೋತ್ಸಾಹ ಕೊಟ್ಟರು ನಿಮ್ಮ ಟೀಮ್ಗೆ? ಇದ್ದಾರೆ ಮೇಡಮ್. ಪ್ರಥಮವಾಗಿ ಪ್ರೇಮ್ ಕುಮಾರ್ ಅಂತ ಹೇಳ್ಬೋದು ನಮಗೆ, ಅಂದರೆ ಸಂಗಮ್ ಫ್ರೆಂಡ್ಸ್ ಅದೇ ನಾ ಹೇಳಿದಾಗೆ ಫ್ಯಾನ್ಸಿರಸ್ಸಿಂದನು ಪ್ರೇಮ್ ಕುಮಾರ್ ಅಂದರೆ ನಮ್ಮ ಕಡಪಾಡಿಯ ಮಾಜಿ ಅಧ್ಯಕ್ಷರಾಗಿದ್ದಾರೆ ಅವರು. ಅವರು ಎಷ್ಟು ಮುಂಚಿಂದನು, ನಾವಾಗೋ ಸಣ್ಣ ಮಕ್ಕಳು ಆ ಕಾಲದಿಂದನೂ ಸಂಗಮ್ ಫ್ರೆಂಡ್ಸ್ಗೆ ಬೆನ್ನೆಲುಬಾಗಿ ನಿಂತವರು. ಯಾವುದೇ ಪ್ರೋಗ್ರಾಮ್ ಇರಲಿ ಪ್ರೇಮ್ ಕುಮಾರ್ ಮೇನ್. ಹಾಂ, ಅಂದರೆ ಅವರು ಸಹಾಯ ಸ್ವಲ್ಪ ಮಾಡ್ತಾರೆ, ನಾನಿದ್ದೇನೆ ಹೋಗಿ ಮುಂದೆ ಅಂತ ಅವರ ಹಿಂದೆ ಹೋಗ್ತಾ. ಈಗಲೂ ಕೂಡ ನಮ್ಮ ನಮಗಿಂತ ದೊಡ್ಡವರು
ಮದುವೆಯಾಗಿ ಅವರವ್ರ ಫ್ಯಾಮಿಲಿ ಸೆಟ್ ಆದರು, ಅವರು ಏನು ಬೇಕು ಹೇಳಿ ಹಾಂ ಮಾಡುವ ಹೋಗಿ ಮುಂದೆ ಸ ನಾನಿದ್ದೇನಂತ ಆ ಥರ ಬೆನ್ಸಲು. ಮತ್ತು ಈಗ ಮೊನ್ನೆ ಹೋಗಿ ನಮ್ಮ ಸುಧಾಕರ್ ಫ್ರೆಂಡ್ ಸಂತೋಷ್ ಶೆಟ್ಟಿ ಮತ್ತು ನಾಗರಾಜ್ ಅವರು ಅವರು ಕೂಡ ಈಗ ಮುಂದೆ ಬಂದಿದ್ದಾರೆ, ನಾವಿದ್ದೇವೆ ನೀವು ಹೋಗಿ. ಹಾಂ ಮತ್ತೊಬ್ಬರು ಮೇಡಮ್ ನಮ್ಗೆ ಇನ್ನೊಬ್ಬರು ಬೆನ್ನೆಲುಬಾಗಿದ್ದಾರೆ ಫ್ರೆಂಡ್ಸ್ ಕ್ಯಾಟ್ರಸ್ನ ನವೀನ್, ಅವರು ನಮ್ಮ ಕಿಶನ್ ಅವರ ಮುಖಾಂತರ ಪರಿಚಯ ಆಗಿ ಅವರು ಕೂಡ ಮುಂದೆ ಬಂದಿದ್ದಾರೆ, ನಾನಿದ್ದೇನೆ. ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ ವೇಷದವರಿಗೆ, ಅವ್ರ ಲೆಕ್ಕದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡ್ತಾರೆ. ಅವರದ್ದು ಎಂತ ಇಲ್ಲ ಅಂತ ಹೇಳೋದಿಲ್ಲ, ಫೋನ್ ಮಾಡಿದರೆ ಸಾಕು ಅವರಿಗೆ ಆಯಿತು ಅವನು ಮಾಡಲಿಕ್ಕೆ ಹೇಳ್ತೇನೆ ಅಂತೇಳಿ. ಅವರದು ಅಡುಗೆಯವರು ಸಹ ಹಾಗೇನೆ ನಮಗೆ ತುಂಬ ಸಹಾಯ ಮಾಡ್ತಾರೆ. ಹಾಗಾಗಿ ಮತ್ತು ನಮ್ಮ ಊರಲ್ಲಿ ಕೂಡ ಗೆಳೆಯರ ಬಳಗ ಅಂಬಾಡಿ ಅಂತೇಳಿ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ತುಂಬ ಎಲ್ಲಾದರೂ ರೀತಿಯಲ್ಲೂ. ಖಂಡಿಗ ಫ್ರೆಂಡ್ಸ್, ಗೆಳೆಯರ ಬಳಗ ಅಂಬಾಡಿ, ಮತ್ತು ನಮ್ಮದು ನಮ್ಮದೇ ಟೀಮ್ನಲ್ಲಿದ್ದ ತುಕಾರಾಮ್ ಸೂರು ಅಂತೇಳಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಹಾಗೂ ಇವನ್ ಎಂದು ಮುಖ್ಯವಾಗಿ ಹೇಳೋದಂತೆ ನಮ್ಮ ಕಡಪಾಡಿಯ ಎಲ್ಲ ನಾಗರಿಕರು ಕೂಡ ನಮಗೆ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಕೂಡ ಸಹಾಯ ಮಾಡ್ತಾನೆ ಇದ್ದಾರೆ. ಹಣದ ರೂಪದಲ್ಲಿ ನಮಗೆ ಕೊಡದಿದ್ರು ಸಹ ಬೇರೆ ರೂಪದಲ್ಲಾದರೂ ನಮಗೊಂದು ಸಹಾಯ ಮಾಡ್ತಿದ್ದ ಇದ್ದಾರೆ ಅಂತೇಳಿ ನಮಗೊಂದು ಧೈರ್ಯ ಉಂಟು. ಹಾಂ ಧೈರ್ಯ ಉಂಟು, ಎಲ್ಲಿಗೆ ಸಹ ಹೋಗ್ಬೋದು, ಕಡಪಾಡಿಯ ಜನತೆ ಉಂಟು ನಮ್ಮ ಹಿಂದೆ, ನಮ್ಮ ಒಟ್ಟಿಗೆ ಉಂಟು ಅಂತೇಳಿ ನಮಗೆ ಒಂದು ಖುಷಿ. ಅದೇ ರೀತಿಯಲ್ಲಿ ನಾವು ಈ ಕಡೆ ಈ ಥರ ಪ್ರೋಗ್ರಾಮ್ ಮಾಡ್ತಿದ್ದೇವೆ. ಎಸ್, ಇನ್ನು ಬಹಳ ವಿಶೇಷವಾಗಿ ಈ ತರದ ತಂಡ ಬರುವಾಗ ಇನ್ನು ಅದನ್ನು ನೋಡಿ ಸೇರಿಕೊಳ್ಳುವರು ಇನ್ನು ಬಹಳ ಜನ ಇರ್ತಾರೆ. ಓಕೆ, ಈ ತರದ ತಂಡ ಇದ್ರದ್ರ ಜೊತೆ ನಾವು ಕೂಡ ಸೇರಿಕೊಳ್ಬೇಕು ಅಂತ, ಮತ್ತು ಸಹಾಯ ಮಾಡೋರು ಎರಡು ತರ ಇರ್ತಾರೆ. ಸೊ ಆ ತರಹದ ಸಂದರ್ಭಗಳಲ್ಲಿ ನಿಮ್ಮಿಂದ ಪ್ರೇರೇಪಣೆ ಪಡೆದವರು ಇದ್ದಾರ ಸಂಗಮ್ ಟೀಮ್ನಿಂದ ಅಂತ? ಇದ್ದಾರೆ. ಓಕೆ, ಇದ್ದಾರೆ ಇದ್ದಾರೆ. ಈಗ ನಮ್ಮಲ್ಲಿ ಅಂತ ಹೇಳಿದ್ರೆ ಈಗ ನಮಗೆಲ್ಲ ಸ್ವಲ್ಪ ವಯಸ್ಸು ದಾಟಿತ್ತು, ಈಗ ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ ಅವರೆಲ್ಲ ಇವರ ದೋಸ್ತುಗಳೆಲ್ಲ ಬರ್ತಾರೆ, ಇವರು ಹಾಕಿದ ವೇಷಗಳನ್ನೆಲ್ಲ ನೋಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಇವರು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಬಹಳ ವಿಶೇಷ. ಹುಷಾ, ಬೇರೆ ಯಾವುದೇ ಟ್ರೈನಿಂಗ್ ನಾವು ಪಡೆಯದಿದ್ರು ಕೂಡ ನಮ್ಮ ಮುಂದಿನ ಪೀಳಿಗೆ ಆ ಟ್ರೈನಿಂಗ್ ಸಿಗಬೇಕು ಅಂತ ಯೋಚನೆ ಮಾಡುವಂಥದ್ದು ಬಹಳ ವಿಭಿನ್ನ. ಪ್ರತಿ ವರ್ಷ ಕಾರ್ಯಕ್ರಮಗಳು ಇಂಥದ್ದೇ ಅಂತ ಫಿಕ್ಸ್ಡ್ ಇದೆಯಾ, ಅಥವಾ ಬೇರೆ ಬೇರೆ ನೀವಾಗಿ ವಾಲಂಟಿಯರ್ ಆಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋದದಿದೆಯಾ? ಹೀಗೆ ನಾವಾಗಿಂದ್ರೆ ಕಡಪಡಿ ಗಣೇಶೋತ್ಸವಕ್ಕೆ ಅಲ್ಲಿ ಒಂದು ಏನಾದರೂ ವಾಲಂಟಿಯರ್ ಸೇವೆ ಮಾಡ್ತೇವೆ, ಮತ್ತು ಬೇರೆ ಎಲ್ಲಿ ಯಾವ ಕಡೆ ಇದ್ದರೂ ನಮ್ಮ ಸಂಗಮ್ ನಟ್ಸ್ನವರು ಎಲ್ಲ ಮಂದಿ ಬರೆದಿದ್ದರು, ಎಷ್ಟು ಮಂದಿ ಇದ್ದೀವಿ ಅಷ್ಟು ಮಂದಿ ನಾವು ಹೋಗಿ ಸೇವೆ ಮಾಡಲಿಕ್ಕೆ ಮಾಡ್ತೇವೆ ಖಂಡಿತ. ಇನ್ನು ನೆಕ್ಸ್ಟ್ ಯಾವ ತರಹದ ವೇಷಗಳನ್ನು ಹಾಕಬೇಕು ಅಂತ ಏನಾದರೂ ಪ್ಲಾನ್ ಇಟ್ಕೊಂಡಿದ್ದೀರಾ? ಹೇಗೆ ಇಲ್ಲ ಮೇಡಮ್, ಅದು ಹೇಳಲಿಕ್ಕೆ ಹೋದರೆ ನೀವಿನ ಕಾಡ್ಬೋದು. ಯಾಕಂತೇಳಿದ್ರೆ ನಾವೊಂದು ಅಷ್ಟೇ ಇದು ವಿಟ್ಲ ಪಿಂಡಿಗೆ ಒಂದು 5 ದಿವಸ ಇರುವಾಗ ರೆಡಿ ಮಾಡೋದು ಪ್ಲಾನ್ ಆಗುದು. 5 ದಿವಸಕ್ಕೆ 5 ದಿವಸ ನಂತರ ನಮ್ದು ಪ್ಲಾನ್ ಆಗುದು, ಅಲ್ಲಿ ತನಕ ನಮ್ದು ಪ್ಲಾನ್ ಆಗುದಿಲ್ಲ ಹೇಳಿದ್ರೆ ನಗಾಡಬಹುದು ಯಾರು ಸಹ. ಬಹಳ ಕಷ್ಟದ ವೇಷಗಳನ್ನು ಹಾಕ್ತಾರೆ ಬಹಳ. ಯಾಕಂದ್ರೆ ಈಗ ನೋಡಿ ಮೇಡಮ್, ಎಲ್ಲಿ ನೋಡಿದ್ರೆ ಸಹ ಹುಲಿಗಳಿ ಮಾತ್ರ ಇರೋದು, ಹುಲಿ ರಕ್ಕಸಗಳು ಮಾತ್ರ ಇರೋದು. ಇಂಥ ಡಿಫರೆಂಟ್ ವೇಷ ಬಂದ್ರೆ ಜನರಿಗೆ ಸಹ ಖುಷಿ ಆಗ್ತದೆ. ಒಂದಕ್ಕೆ ಲೆಕ್ಕ ಹೇಳಿದ್ರೆ ನಾವು ಹಾಕುದು ಇದಕ್ಕಲ್ಲ, ಹಣಕ್ಕೋಸ್ಕರ ದೇಣಿಗೆ ಸಂಗ್ರಹಕ್ಕೋಸ್ಕರ ಹಾಕುದಲ್ಲ ಮೇಡಮ್, ಒಂದಕ್ಕಾಗಿ. ಹಾ, ನಮ್ದೊಂದು ಇಂಥರದೊಂದು ಟ್ಯಾಲೆಂಟ್ ಉಂಟಂತೇಳಿ ನಮ್ಮ ಜನರಿಗೆ ತೋರಿಸೋದು ಅಷ್ಟೇ, ನಾವು ಈ ಥರದ್ದು ಟ್ಯಾಲೆಂಟ್ ಉಂಟಂತೇಳಿ. ಯಾಕಂದ್ರೆ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕಡಪಾಡಿಗೆ ಸಹ ಒಂದು ಹೆಸರು ಅದರಲ್ಲಿ. ಹಾ, ಕಡಪಾಡಿಗೆ ಸಹ ಒಂದು ಹೆಸರು, ಸಂಗಮ್ ಫ್ರೆಂಡ್ಸ್ ಕಡಪಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಡಿಫರೆಂಟ್ ತೆಗೆಯುವ ಅಂತೇಳಿ ನಮ್ಮದು ಆಸೆ. ಹಾಗೆ ನೆಕ್ಸ್ಟ್ ಕೂಡ ನೋಡ್ಬೇಕು ಎಂತ ಆಗ್ತದೆ ಅಂತ. ಹಾಕ್ತೇವೆ ಖಂಡಿತ, ಹೋಗ್ಲು ಅಷ್ಟಮಿ ಕೃಷ್ಣಾಷ್ಟಮಿಗೆ ಒಂದು ಹಾಕ್ಲಿ ಹಾಕ್ತೇವೆ ನಾವು ವಿಶೇಷವಾಗಿ ಕೃಷ್ಣಾಷ್ಟಮಿ ಅಷ್ಟೇ. ಹಾ, ಇಲ್ಲ ಇಲ್ಲ, ನಮ್ಗೆ ಯಾರಿಗಾದ್ರೂ ಆಗದಿದ್ರೆ ನಾವು ಬೇರೆಯವರನ್ನಾದ್ರೂ ಹಾಕಿಸ್ತೇವೆ ನಮ್ದ್ರಲ್ಲಿ, ನಮ್ಮ ಟೀಮಲ್ಲಿ ನಮ್ಗೆ ಹಾಕುವವರಿಗೆ ಹಾಕ್ಲಿಕ್ಕೆ ಆಗದಿದ್ರೆ ಬೇರೆಯವರನ್ನಾದ್ರೂ ನಾವು ಹಾಕಿಸ್ತೇವೆ. ಯಾರು ಕೂಡ ನಾವು ಹಾಕುದಿಲ್ಲ ಅಂತ ಹೇಳೋದಿಲ್ಲ, ಯಾರಾದ್ರೂ ಒಬ್ಬರು ಮುಂದೆ ಬರ್ತಾರೆ ಹಾಕ್ಲಿಕ್ಕೆ. ಏನಾದ್ರೂ ಮಾಡಿ ಅದನ್ನ ಹಾಕಬೇಕು ಅಂತಕ್ಕಂಥ ಮತ್ತೆ ನಮ್ಮ ಹೇಳಿದ ಹಾಗೆ ಕೂಲಿ ಕಾರ್ಮಿಕರು ಅವರು ಅವರ ಕೆಲಸವನ್ನು ಮುಗಿಸಿ ಬರ್ತಾರೆ, ಬಂದು ಎಂತ ಬಾಕಿ ಉಂಟು ಅವ್ರು ಶುರು ಮಾಡ್ತಾರೆ. ನಿಮ್ದು ಇದಕ್ಕೆ ಅಥವಾ ಬಾಕಿ ಉಂಟಲ್ಲ, ಅವನಿಗೆ ಎಂತ ಕಟ್ಟಬೇಕಾ, ಅವನಿಗಿಂತ ಕಲರ್ ಹೊಡಿಬೇಕಾ, ಅವ್ರು ಶುರು ಮಾಡ್ತಾರೆ. ಗೊತ್ತಿಲ್ಲ ಅಂತ ಯಾರೋದಿಲ್ಲ, ಹೇಳುದಿಲ್ಲ ಗೊತ್ತಿಲ್ಲ, ನಂಗೆ ಆಗುದಿಲ್ಲ ಗೊತ್ತಿಲ್ಲ ಅಂತ ಯಾರು ಹೇಳುದಿಲ್ಲ. ಮತ್ತೆ 5 ದಿವಸಕ್ಕೆ ಇರುವಾಗನೇ ನಾವು ನೈಟ್ ಮಾಡ್ತೇವೆ, ಡ್ಯೂಟಿ ಮುಗಿಸಿಕೊಂಡು ನೈಟ್ ಮಾಡ್ತೇವೆ ಅಲ್ಲಿ ಕುತ್ಕೊಂಡು. ಯಾಕಂದ್ರೆ ಅದೊಂದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ, ಸ್ಟೇ ಎಲ್ಲ ಹಾಕಿ ಸ್ವಲ್ಪ ಮಾಡೋದೊಂದು ನೋಡಿದ್ರೆ ಕಷ್ಟನೇ ಹೇಳ. ಎಸ್, ಈ ಥರದ ಇದಕ್ಕೆ ಈ ರಾಡ್ಗಳನ್ನು ಅಥವಾ ಕಬ್ಬಿಣಗಳನ್ನು ಬಳಸ್ಕೊಂಡು ಮಾಡಬೇಕಾಗಿರೋದು, ಸೊ ಈ ಥರದ ಇಂಗ್ರೀಡಿಯೆಂಟ್ಸ್ಗೆ ಎಲ್ಲಿಗೆ ಹೋಗ್ತಾರೆ, ಈ ಐಟಮ್ಸ್ಗಳನ್ನೆಲ್ಲ ಹೇಗೆ ತಗೊಳ್ತೀರಾ ಅಂತ? ಅದು ಸೆಕೆಂಡ್ಸ್ ಅಲ್ಲಿ ಗುಜಿರಿ ಹೇಳ್ತೇನೆ, ಅಲ್ಲಿಂದಲೇ ತರೋದು ನಾನು. ಅಂದರೆ ನಮಗೆ ಹೊಸದು ತಗೊಳ್ಳುವಂಥದ್ದು ನಾವು ಸೆಕ್ಟರ್ ಇಲ್ಲ, ಹಾಗೆ ನಾವು ನಮ್ಮದು ಕಾಂಟ್ಯಾಕ್ಟ್ ಹತ್ರ ಹೋಗಿ
ಅಲ್ಲೇನಾದರೂ ಸ್ಕ್ರ್ಯಾಪ್ಗೆ ಬಿದ್ದ ವಸ್ತು ಯಾವನಿದ್ರೆ ಅಂಥದ್ರಲ್ಲೇ ಅವನು ಮಾಡೋದು, ಅವನು ಹೇಳ್ತಾನೆ ಇಂಥದ್ದು ತನ್ನಿ. ಮೊನ್ನೆ ಲಾಸ್ಟ್ ಟೈಮ್ ಒಂದು ಪ್ಲಾಸ್ಟಿಕ್ ಕವರ್ ಬೇಕಿತ್ತು ಮೇಡಮ್, ಅದಕ್ಕೆ ತಗೊಳ್ಳೋ ಅಂತ ಹೇಳಿದ್ರೆ ತುಂಬ ದೊಡ್ಡಿತ್ತು ಅದಕ್ಕೆ, ಅದು ನಿಜ ಸಿಗ್ತದೆ ಅದು. ಆದರೆ ನನ್ನ ಹತ್ರ ಇವರು ಕಿಶನಿಗೆ ಎಂತ ಮಾಡೋ ಹೇಳುವಾಗ, ನಾನಲ್ಲಿ ವರ್ಕ್ ಮಾಡಲ್ಲಿ ಇದು ಬೇರೆ ಪ್ಯಾಕ್ ಅಲ್ಲಿ ಬರ್ತದೆ ಪ್ಲಾಸ್ಟಿಕ್ ಶೀಟ್, ಅದು ಸಿಕ್ಕಿತ್ತು, ಅದನ್ನು ತಂದು ಕೊಟ್ಟಾಗ ಅವ್ರು ಹೇಳಿದ್ರು ಇದರಲ್ಲಿ ಮಾಡ್ಬೋದು ಹೇಳಿದ್ರು. ಅವನು ಅಂಥದ್ರಲ್ಲಿ ಮಾಡ್ಕೊಂಡು ಹೋಗುವನು ಎಷ್ಟು ಅಂದ್ರೆ ಎಲ್ಲಿ ಯಾವ್ದು ಕಸದಿಂದ ರಸ ಹೇಳ್ತಾರಲ್ಲ ಮೇಡಮ್, ಹಾಗೆ ಆ ತರದೊಂದು ಕಲೆ ನಮ್ಮ ಆರ್ಟಿಸ್ಟ್ಗೆ ಉಂಟು. ಎಷ್ಟು ನಾ ಕಡ್ಪಡಿ ಅಂತ ಕಲೆ ಇದು ಕಸದಿಂದ ರಸ ಅವ್ರ ಹತ್ರನೇ ಕಲಿಬೇಕು, ಕಲಿಬೇಕು. ಇನ್ನು ವೇಷಗಳ ವಿಚಾರದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವೇಷಗಳು ಬೇಕಾಗುತ್ತೆ, ಬಣ್ಣಗಳು ಬೇಕಾಗ್ತದೆ ಬಹಳ ವಿಶೇಷವಾಗಿ. ಸೊ ಇದನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ, ಅದನ್ನ ಅವರೇ ಮಾಡ್ತಾರಾ ಅಥವಾ ಹೇಗೆ ಅಂತ? ಅದೇ ಅದರಲ್ಲಿ ನೋಡ್ತಾರೆ ಸೇಮ್ ದಿಟ್ಟು ಆ ತರ ತೆಗಿತಾರೆ ಅವ್ರು ಕಲರ್ ಕಲರ್ ತೆಗಿತಾರೆ. ಸೊ ಇನ್ನು ಬಹಳ ವಿಶೇಷವಾಗಿ ಹೊರಗಡೆಯಿಂದ ನಮಗೆ ಬೆಂಬಲ ಬಂತು ಅಂತ ಈ ತರ ಈ ಸಂದರ್ಭದಲ್ಲಿ ಯಾರನ್ನಾದ್ರೂ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಔಟ್ಸೈಡ್ ಇಂದ ಬೆಂಬಲ ಬಂದದ್ದು ಸ್ಪಂದನ, ಯಾಕಂದ್ರೆ ಹೇಳಿದ್ರೆ ಪ್ರಮೋದ್ ಸುವರ್ಣ ಮೇನ್ ಆಗಿ ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಜೇಕರ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಪ್ರಮೋದ್ ಸುವರ್ಣ. ನಾವು ವೇಷ ರೆಡಿ ಆದ ತಕ್ಷಣ ಬಂದ ಆಗ್ತದೆ ಅವರು ಕಾಂಟ್ಯಾಕ್ಟ್ ಮಾಡಿ ಬರ್ತೇನೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮ್ಗೊಂದು ನಮ್ಮ ಸಂಗಮ್ ಟೀಮ್ಗೊಂದು ಅವ್ರು ಇಲ್ಲ ಅಂತ ಹೇಳಲಿಲ್ಲ ಇಷ್ಟೋ ತನಕ. ಬರ್ತಾರೆ, ಬಂದು ಒಳ್ಳೆ ರೀತಿಯಲ್ಲಿ ನಮ್ಮದು ಇದು ಪ್ರೋಗ್ರಾಮ್ ಎಲ್ಲ ತೆಗೆದು ವೇಷದ್ದೆಲ್ಲ ತೆಗೆದು ಮತ್ತೆ ಹೋಗ್ತಾರೆ. ನಮಗೆ ಸ್ಪಂದನವೇ ಮುಖ್ಯ, ಟಿವಿ ಟೆಲಿವಿಷನ್ ಅಂದ್ರೆ ನಮಗೆ ಸ್ಪಂದನವೇ, ಬೇರೆ ಯಾರು ಇಲ್ಲ. ಎಲ್ಲೋ ಒಂದು ಕಡೆ ನಿಸ್ವಾರ್ಥವಾಗಿ ಮಾಡ್ತಿರ್ತಕ್ಕಂತಹ ಸೇವೆ, ಅದರಲ್ಲೂ ಕಲಾ ಸೇವೆ, ಅದಕ್ಕೆ ಬಹುಶಃ ಭಗವಂತ ನಿಮ್ಗೆ ಆ ನಿಟ್ಟಿನ ಸಹಕಾರವನ್ನ ಕೊಡ್ತಾ ಇದ್ದೀನಿ. ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಹುಶಃ ಆ ರಾಜ್ಯಗಳಲ್ಲಿ ಸಿಕ್ಕ ಏನು ಬೆಂಬಲ ಹೇಗಿತ್ತು, ಪ್ರೋತ್ಸಾಹ ಹೇಗಿತ್ತು ಅಂತ? ತುಂಬ ಒಳ್ಳೆದಿತ್ತು ಮೇಡಮ್. ನಾವು ಹೇಳಿದಕ್ಕಿಲ್ಲ, ನಾವು ಅಂದರೆ ಇಲ್ಲಿಯೇ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಈ ಥರದ್ದೆಲ್ಲ ಬೇಕಂತ ಹೇಳ್ತೀವಿ ನಾವು, ಇಲ್ಲ ಅಂತ ಹೇಳಿದ್ರೆ. ಯಾಕಂದರೆ ಅವ್ರಿಗೆ ಅದು ಬೇಕೆ, ಆ್ಯಕ್ಚುಲಿ ಇದೊಂದು ವೇಷ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ ನಮಗೆ. ಈವನ್ ಶಾರದೋತ್ಸವಕ್ಕೆ 30ನೇ ತಾರೀಕು ಮೊನ್ನೆ ನಮಗೆ 8 ಪ್ರೋಗ್ರಾಮ್ ಬಂದಿತ್ತು ಮೇಡಮ್, 8 ಪ್ರೋಗ್ರಾಮ್. ನಾವು ಆಗೋದಿಲ್ಲ ಅಂತ ಬಿಟ್ಟದ್ದು, ಯಾಕಂದರೆ ಅವ್ರಿಗೆ ಬೇಕಿತ್ತು. ನಾವು 8 ಪ್ರೋಗ್ರಾಮ್ ನಾವು ಎಲ್ಲಿಗೆ ಗೊತ್ತು, ನಮ್ಮದು ಊರಲ್ಲಿ ಬಿಟ್ಟು, ನಾವು ನಮ್ಮದು ಹತ್ತಿರದ ಊರಲ್ಲಿ ಬಿಟ್ಟು ನಾವು ಅಲ್ಲಿಗೆ ಹೋದ್ರೆ ಹೇಗಾಗ್ತದೆ ಮೇಡಮ್? ಹಾಗಾಗಿ ನಾವು ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ. ದಾಂಡೇಲಿ ಆಗಲಿ, ಬೆಂಗಳೂರಾಗಲಿ, ಒಂದು ಬೇರೆ ಕಟೀಲು ಇಲ್ಲೆಲ್ಲ ಹೋಗ್ತೇವೆ, ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಡ್ತಾರೆ ಮೇಡಮ್. ಊಟಕ್ಕೆ ಯಾವುದಕ್ಕೂ ಕೂಡ ತೊಂದರೆ ಇಲ್ಲ, ಯಾವುದೂ ಕೂಡ ಕಿರಿಕಿರಿ ಇಲ್ಲ, ರಗಳೆ ಇಲ್ಲ, ಒಳ್ಳೆ ರೀತಿಯ ಪ್ರೋತ್ಸಾಹ. ನೀವು ಈ ವೇಷಗಳನ್ನು ದೊಡ್ಡ ದೊಡ್ಡ ವೇಷಗಳಿರುತ್ತೆ, ಆ ಬೈಕ್ಗಳನ್ನು ತೊಗೊಂಡು ಹೋಗಬೇಕು. ಸೊ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡ್ಕೊಳ್ತೀರಾ ಅಂತ ಒಟ್ಟು ಟೀಮಿಂದ? ನಮ್ಮದು ಅಂದರೆ ಟೀಮ್ ಅಂದರೆ ಒಂದು ಗಾಡಿ ಮಾಡ್ತೇವೆ, ಬೆಂಗಳೂರಿಗೆ ಹೋಗ್ಲಿಕ್ಕೆ ಗಾಡಿ ಮಾಡ್ತೀವಿ, ಮೂಕಾಂಬಿಕಾ ಟೂರಿಸ್ಟ್ ಅಂತ ನಮ್ಮದು. ನಾವು ಹೋಗೋದು ಅದರಲ್ಲೇ ಹೋಗೋದು, ಮೂಕಾಂಬಿಕಾ ಟೂರಿಸ್ಟ್ ಕಾಟ್ಪಾಡಿ, ಅದೇ ಗಾಡಿಯಲ್ಲಿ ಹೋಗಿ. ಮತ್ತು ಬೈಕ್ ತಗೊಳ್ಳೋದಾದರೆ ನಮ್ಮದು ಇವನ್ ಒಂದು ಶಂಕರ್ಪುರದಲ್ಲಿ ಸುಧಾಕರ್ ಅವರದ್ದು ಪಿಕಪ್ ಉಂಟು ಗಾಡಿ, ಅದರಲ್ಲಿ ತಗೊಂಡು ಹೋಗ್ತೇವೆ. ಚಾರ್ಜ್ ಕೊಡ್ತಾರೆ ಅವ್ರು ಕೂಡ, ಡಿಮಾಂಡ್ ಬರ್ತಾರೆ. ಒಳ್ಳೆ ರೀತಿಯ ಸಹಕಾರ ಕೂಡ ಅವ್ರು ಮಾಡ್ತಾರೆ ಆ ರೀತಿಯಲ್ಲಿ. ಸೊ ದಾಂಡೇಲಿ ಕಾರ್ಯಕ್ರಮ ಮಾಡಿದ್ದೇವೆ. ಸೊ ಯಾವ ವೊಕೇಶನ್ ಅಲ್ಲಿ ಮಾಡ್ತೀರಾ, ಯಾವ ಸಂದರ್ಭದಲ್ಲಿ ಇದೆ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ? ಗಣೇಶೋತ್ಸವಕ್ಕೆ, ಗಣೇಶೋತ್ಸವಕ್ಕೆ ಒಂದು 9 ಗಂಟೆಗೆ ಶುರು ಆದ್ರೆ ಅದೊಂದು 5 ಗಂಟೆ ತನಕ ಇರ್ತದೆ ಬೆಳಿಗ್ಗೆ ಪ್ರೊಸೆಷನ್. ಅಲ್ಲಿ ಕೂಡ ಪ್ರೊಸೆಷನ್ಗೆ ಹೋಗ್ತೀವಿ, ಅಲ್ಲಿ ಕೂಡ ನಮ್ಗೆ ಸುತ್ತ ಒಂದು 10 ಜನ ಇರ್ತವೆ ಬೌನ್ಸರ್ಸ್ ಅಂತ ಹೇಳಿ, ಸುತ್ತ ಒಂದು 10 ಜನ ಬೌನ್ಸರ್ಸ್ ಇರ್ತದೆ. ಯಾಕಂದ್ರೆ ಒಳಗೆ ಬರ್ಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಈ ತರದ ಒಂದು ವೇಷ ನೋಡಿದ್ರೆ ವಿಚಿತ್ರ, ಒಂದು ಈ ತರದ ವೇಷ ಜನ ಹತ್ರ ಬರೋದು ಜಾಸ್ತಿ. ಅಂದ್ರೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಬಿಡ್ತೇವೆ, ಇದೆಲ್ಲ ಮಕ್ಕಳೆಲ್ಲ ಬಂದು ಕೀಟಲ್ಲಿ ಮಾಡ್ತೇವೆ, ಅದು ಹೊಟ್ಟೆ ಮಾಡುದು ಆ ತರ ಮಾಡ್ತೇವೆ, ಅದಕ್ಕಾಗಿ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕೆ ಮುಂದೆ ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಬಣ್ಣದ ನೆರವು, ಬಣ್ಣದ ಬದುಕನ್ನ ಹುಡುಕಿಕೊಂಡು ಅದರಲ್ಲೇ ತಮ್ಮ ಸಂಕಷ್ಟಗಳ ನಡುವೆಯೇ ಇತರರ ಸಂಕಷ್ಟಕ್ಕೆ ಸ್ಪಂದಿಸತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಮಾನವೀಯ ನೆಲೆಗಟ್ಟಿನ ಸಂಗಮ್ ಫ್ರೆಂಡ್ಸ್ ತಂಡ ಅವರ ಜೊತೆ ಇನ್ನಷ್ಟು ಮಾತನಾಡೋಣ, ಅದಕ್ಕೆ ಮುಂದೆ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ಬಣ್ಣದ ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇವಲ ಬಣ್ಣವನ್ನಷ್ಟೇ ನಂಬಿ ಅದನ್ನಷ್ಟೇ ಹಿಡಿದುಕೊಂಡು ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂತಹ, ನಿಜವಾಗ್ಲೂ ಸಹಾಯದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಒಂದು ಇನ್ನು ಸಂಕಷ್ಟದಲ್ಲಿರುವಂತಹ ವ್ಯಕ್ತಿಗಳ ಸಹಾಯಕ್ಕೆ ನಿಂತಿರುವಂತಹ ಸಂಗಮ್ ಫ್ರೆಂಡ್ಸ್ ಕಟ್ಪಾಡಿ ಅವರ ಸಹಾಯವನ್ನು ನಿಜಕ್ಕೂ ಕೂಡ ಸಮಾಜ ಪ್ರೇರಣೆಯಾಗಿ ತೆಗೆದುಕೊಳ್ಬೇಕು ಅಂತ ಬನ್ನಿ ಆ ತಂಡದ ಜೊತೆ ಮತ್ತಷ್ಟು ಮಾತನಾಡೋಣ. ಎಸ್, ಬಹುಶಃ ನಾವಾಗ್ಲೇ ಮಾತಾಡ್ತಾ ಇದ್ದೀವಿ, ಎಲ್ಲೊಂದು ಕಡೆ ಈ ತರಹದ ಸಂಕಷ್ಟದಲ್ಲಿ ಇರುವಂತಹ ಬಹುಶಃ ಬಹುತೇಕ ಸಂಗಮ್ ಫ್ರೆಂಡ್ಸ್ ಅಲ್ಲಿ ಇರುವವರೆಲ್ಲರೂ ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಂತಹ ಅದನ್ನು ಮೀರಿ ಈ ತರಹದ ಸಹಾಯವನ್ನು ಮಾಡಬೇಕು ಅಂತ ಹೇಗೆ ಯೋಚನೆ ಬಂತು ಅಂತ?
ಏನಂತ ಹೇಳಿದ್ರೆ ಮೇಡಮ್, ಈಗ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟು, ವ್ಯಾರರ್ ಓನ್ಲಿ ನೋಸ್ ದ ಪಂಚಸ್ ಆಫ್ ದಿ ಶೂ ಅಂತೇಳಿ. ಈ ಬಡತನದ ಅರಿವು ಬಡತನದಿಂದ ಬಂದವರಿಗೆ ಗೊತ್ತಿರ್ತದೆ. ಆದರೆ ನಾವು ಬಹಳಷ್ಟು ಬಡತನದಿಂದ ಬಂದಿದ್ದರಿಂದ ನಮ್ಮಂಥ ಬಡವರಿಗೆ ಒಂದು ಸಹಕಾರ ಮಾಡಬೇಕನ್ನುವ ಮನೋಭಾವನೆಯಿಂದ ಈ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಸೊ ಈ ಥರದ ಸಹಾಯವನ್ನು ಬಹುತೇಕ ಏನು ಬಹಳಷ್ಟು ಮಂದಿ ಮಾಡಲಿಕ್ಕಿಲ್ಲ. ಅದರಲ್ಲೂ ಬಹಳ ವಿಶೇಷವಾಗಿ ನೀವು ನಿಮ್ಮ ವೇಷವನ್ನು ನೋಡಿ ಎಷ್ಟು ಹಣ ಕೊಡುವಂತಹ ಯೋಚನೆಯನ್ನು ಮಾಡಿದ್ರೆ ಜನ ಏನು ನಿಮ್ಮ ವೇಷವನ್ನು ನೋಡಿ ಅದನ್ನು ಮೆಚ್ಚಿ ಮಾತ್ರ ಹಣ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನು ಅನ್ನಿಸ್ತು ಅಂತ ಬಹುತೇಕ ಜನ ನಿಮ್ಮ ನಿಜವಾದ ಪ್ರತಿಭೆಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದರದ್ದೆಲ್ಲ ಋಣ ನಮ್ದು ಆರ್ಟಿಸ್ಟ್ಗೆ ಸಂದಬೇಕು. ಯಾಕಂದ್ರೆ ಅವರ ಟ್ಯಾಲೆಂಟ್ ನೋಡಿ ಹಣ ಕೊಡುದು. ಯಾಕಂದ್ರೆ ನಾವು ಎಲ್ಲಿಗೂ ಕೂಡ ನಾವು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಯಾಕೆ ಮಾಡುದು ಆ ಥರ ಅಂತೇಳಿ ನಮ್ದೊಂದು ಟ್ಯಾಲೆಂಟ್ ಕಲೆ ಅಂತೇಳಿ ಮಾಡಿದೆ ಅಷ್ಟೇ. ನಮ್ಮ ಮೊದಲು ನಾವು ಶುರು ಮಾಡೋದು ಇಲ್ಲಿಂದ ವೇಷ ಹಾಕಿ ಹೊರಡೋದು ನಾವು ಕುದ್ರು ಮಟ್ಟುವಿನಲ್ಲಿ ಒಂದು ದೇವಿಯ ಸನ್ನಿಧಿ ಉಂಟು ಸುಧರ್ಮನ್ ಶ್ರೀ ಅಂತೇಳಿ, ಅವರ ಮನೆಯಿಂದ ಹೊರಡೋದು ಅಲ್ಲಿ, ಅಲ್ಲಿಂದ ಹೊರಡಿ ಮತ್ತೆ ಅಲ್ಲಿ ಮಾತ್ರ ಹೋಗುದು, ಮತ್ತೆ ನಾವು ಸುತ್ತಲಿಕ್ಕೆ ಹೋಗುದು. ಹಿಂಗೆ ಪ್ರಚಾರ ನಮ್ದೊಂದು ವೇಷ, ಈ ತರದೊಂದು ವೇಷ ಉಂಟು. ಹೆಚ್ಚಾಗಿ ಕೆಲವರೆಲ್ಲ ಎಲ್ಲೆಲ್ಲಿ ಗಾಡಿಯಿಂದ ನಾವು ಹೋಗುವಾಗ ಗಾಡಿಯಲ್ಲಿ ನಿಲ್ಲಿಸಿ ನಮ್ಮೊಂದು ಫೋಟೋ ತೆಗೆದು ಹಣ ಕೊಟ್ಟವರಿದ್ದಾರೆ. ನಾವು ಏನು ಕೊಡೋದು, ನಾವು ನಿಲ್ಲಿಸ್ತೇವೆ, ನಮ್ದೇನಿದಿಲ್ಲ, ನಿಲ್ಲಿಸ್ತೇವೆ. ಇವನ್ ಕಲ್ಕುರ ಬಿಲ್ಡರ್ಸ್ ನಾವು ರಥ ಬಿದ್ದೇವೆ, ನಮ್ಮನ್ನು ನೋಡಿ 10,000 ಕೊಟ್ಟಿದ್ದಾರೆ ನೋಡಿ. ಅದು ಒಂದು ಖುಷಿ, ಆ ತರದೊಂದು ಖುಷಿ, ಆ ತರದೊಂದು ವ್ಯಕ್ತಿ ಇದ್ದಾರೆ ಅಂತೇಳಿ, ನಮ್ದು ಇದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಅಂತೇಳಿ ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಆ ತರದ್ದು ಇನ್ನೂ ಕೂಡ ಮುಂದೆ ಬರ್ಬೇಕು, ಅಂತವರೆಲ್ಲ ಮುಂದೆ ಬರಬೇಕು ಅಂತ ಕೇಳಿ. ಆ ತರದ ಪ್ರೋತ್ಸಾಹಗಳು ಕಲಾವಿದರಿಗೆ ನಿಜವಾಗ್ಲೂ ಜೀವಾಳ ಆಗುತ್ತೆ, ನಮ್ಗೆ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ. ನಮ್ಗೆ ಸಹಾಯ ಮಾಡೋರು ಇದ್ದಂತಂದ್ರೆ ಇನ್ನೊಂದು ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಮಾಡೋಂತ, ಇನ್ನೊಂದು ಮಾಡೋಂತ ಹೇಳಿದ್ದಾರೆ ಮೇಡಮ್ ನಮ್ಮ ಯಶವಂತ ಅವರು. ಆದರೆ ಅದರದ್ದು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಅಂದರೆ ಅವರು ಈಗ ಬೈಕ್ ಇದೆ, ಮೂರನೇ ಪ್ರಯೋಗ ಮೇಡಮ್ ಅವರದ್ದು ಆಟೋ ರಿಕ್ಷಾವನ್ನು ತರಬೇಕಂತ ಪ್ಲಾನ್ ಮಾಡಿದ್ದಾರೆ. ನಾನು ಅದು ನಿಮ್ಮ ಹತ್ರ ಈಗ ಹೇಳಿದ್ದು, ಅವರು ಯಾರತ್ತೂ ಹೇಳಿರಲಿಲ್ಲ. ಅವ್ರು ಹೇಳಿದರೆ ಲಾಸ್ಟ್ ಟೈಮ್ ಇನ್ನೊಂದ್ಸಲ ಮಾಡೋದಾದ್ರೆ ಆಟೋ ರಿಕ್ಷಾದಲ್ಲಿ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿಟ್ಟಿದ್ದಾರೆ. ನೋಡಬೇಕು ಅಂದರೆ ಆಟೋ ರಿಕ್ಷಾ ಅಂದರೆ ತಗೋಬೇಕು ಮೇಡಮ್, ಅದು ಕೂಡ ಸ್ಕ್ರಾಪಲ್ಲೇ ತಗೊಳ್ಳಿ ಹೋಗಿ ಮತ್ತೆ ಅದ್ರ ಕೆಲಸ ಅದು ಮಾಡೋದು. ಆ ತರದ ಅವ್ರ ತಲೆಯಲ್ಲಿ ಉಂಟು, ಇನ್ನು ಯಾವ ರೀತಿ ಮಾಡ್ತಾರೆ ಅಂತ ನೆಕ್ಸ್ಟ್ ವರ್ಷ ನೋಡ್ಬೇಕು. ಈ ತರದ ವಿಭಿನ್ನವಾದ ಪರಿಕಲ್ಪನೆಗಳು ಹುಟ್ಟೋದೇ ನಿಜವಾಗ್ಲೂ ಬಹಳ ಕಷ್ಟ, ಕಲಾವಿದನಿಗೆ ಮಾತ್ರ ಅದು ಹುಟ್ಟತ್ತೆ. ಸೊ ಆ ತರದ ಇಂಥದ್ದೊಂದು ತುಂಬಾ ಕಷ್ಟ, ಇದು ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಮಾಡಿದ್ದಿದ್ಯಾ ಯಾವ್ದಾದ್ರು ಒಂದು ವೇಷ, ಇದು ನೋಡೋದಕ್ಕೆ ತಕ್ಷಣ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಅನ್ಸ್ಕೊಂಡು ಕೂಡ ಮಾಡಿದ್ದೀಯಾ? ಇಲ್ಲ ಮೇಡಮ್, ಯಾವ್ದು ನೋಡಿದ್ರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ತಕ್ಷಣ ಆಯ್ತು ಅವ್ರ ಮನೆ ಅದು ನೋಡಿದ ತಕ್ಷಣ ಅವ್ರ ಮಂಡಿಯಲ್ಲಿ ತಲೆಯಲ್ಲಿ ಸ್ವಲ್ಪ ಪ್ಲಾನ್ ಹುಟ್ಟಿ ಆಗ್ತದೆ. ಅದು ತಕ್ಷಣ ಇಲ್ಲ ಅಂತ ಯಾವುದು ಕೂಡ ಹೇಳಲಿಲ್ಲ ಇಷ್ಟ ತನಕ. ನಾನು ಹೇಳಿದಕ್ಕಾಗಲಿ, ಜಯಕರ್ ಹೇಳಿದಕ್ಕಾಗಲಿ, ಇವನು ಸುಧಾಕರ್ ಯಾರು ಹೇಳಿದ್ರಕ್ಕೆ ಇಲ್ಲ ಅಂತ ಹೇಳೋದಿಲ್ಲ. ತಕ್ಷಣ ಮಾಡಿ ಆಗ್ತದೆ ಪ್ಲಾನ್ ಮಾಡಿ ಶುರು ಮಾಡಿ ಆಗ್ತದೆ. ಅವರದ್ದು ಅಂದರೆ ದೊಡ್ಡ ಮಟ್ಟ ಅಲ್ಲ, ಎಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ. ಈಗ ವೆಲ್ಡ್ ಮಾಡಬೇಕಾದ್ರೆ ವೆಲ್ಡ್ ಮಾಡ್ತಲ್ಲ, ಬೈಂಡಿಂಗ್ ವೈರಲ್ಲೇ ಸುತ್ತಕೊಂಡು ಮಾಡು, ಆ ಥರದ ಅವ್ನು ಪರಿಕಲ್ಪನೆ ಥಿಂಕ್ ಮಾಡಿದ. ವೆಲ್ಡ್ ಮಾಡಿದ ಖರ್ಚು ಜಾಸ್ತಿ ಆಗುತ್ತೆ, ಅವ್ನು ಆ ಥರ ಥಿಂಕ್ ಮಾಡೋದಿಲ್ಲ. ಇದು ವೆಲ್ಡ್ ಬೇಡ, ಇದು ಬೈಂಡಿಂಗ್ ವೈರಲ್ಲಿ ಲಾಕ್ ಮಾಡ್ತಾ ಹೋಗು, ಅಲ್ಲಿಂದಲೇ ಅವನೇ ಕೂತ್ಕೊಂಡು. ಮತ್ತೆ ಒಂದು ವಿಶೇಷ ಅಂದರೆ ಮೇಡಮ್, ಅವ್ನು ನೈಟ್ ಮಾಡೋದು, ಬೆಳಿಗ್ಗೆ ಮಕ್ಕಳು ಅದು ಬರ್ತಾ ಇರ್ತಾರಲ್ಲ, ಫ್ಯಾನ್ಸ್ ಮೇಕಪ್ ಆ ಥರ ಬರ್ತಾರೆ. ಅವ್ನು ನೈಟ್ ಕೂತ್ಕೊಂಡ್ರೆ ಸಾಧ್ಯ ಆದರೆ 3-4 ಗಂಟೆ ತನಕ ಮಾಡ್ತಾನೆ, ಬೆಳಿಗ್ಗೆ ಸ್ವಲ್ಪ ಮಲಗ್ತಾನೆ. ಆ ಥರದ ಅವನು ಸಮುದ್ರದಲ್ಲಿ ಎಲ್ಲರೂ ಕೂಡ ನೈಟ್ ಇರ್ತಾರೆ. ಶಶಿಧರ್, ನಿರುಪಮ್, ಶಶಾಂಕ್ ಕೆಲವರೆಲ್ಲ ತುಂಬ ನಮ್ದು ಹುಡುಗರೆಲ್ಲ ನೈಟ್ ಕುತ್ಕೊಳ್ತಾರೆ. ನಾವು ಮಲ್ಕೊಂಡ್ರೆ ಸಹ ಅವ್ರು ಮಲಗುದಿಲ್ಲ. ಆ ಥರ ಅದೊಂದು, ಯಾಕಂದ್ರೆ ಅವ್ರಿಗೊಂದು ಆಗಬೇಕು, ಬೆಳಗ್ಗೆ ಆಗಬೇಕು ನಮಗೆ. ಯಾಕಂದ್ರೆ ಟೈಮ್ ಇರೋದಿಲ್ಲ, 5 ದಿವಸದಲ್ಲಿ ರೆಡಿ ಆಗೋದಿಲ್ಲ ಮೇಡಮ್. ನಮ್ದು 1 ದಿವಸದಲ್ಲಿ ಬಟ್ಟೆ ರೆಡಿ ಆದದ್ದುಂಟು, ವೇಷದ್ದು ಬಟ್ಟೆ 1 ದಿವಸದಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೇವೆ ನಾವು ಒಬ್ಬರಿಗೆ. ಸಾಗರ್ ಅಂತೇಳಿ ಒಂದು ಪ್ರೇಡಿಯೇಟರ್, ಅದು ಇಂಗ್ಲೀಷ್ ಮೂವಿ, ಅದು ಹಾಕಿ ಈ ಟೈಮ್ ಮಾಡಿದ್ವಿ. ಅದು ಪ್ರೇಡಿಯೇಟರ್ ವಿಲನ್ ಮಾಡಿದ್ದು, ಅದು ಒಂದು ನೈಟಲ್ಲಿ ನಾವು ಮಾಡಿದ ವೇಷ ಬಟ್ಟೆ ಒಂದೇ ನೈಟಲ್ಲಿ. ಕೆಲವರೆಲ್ಲ ಅದನ್ನು 5-10 ದಿವಸದ ಮುಂಚೆನೆ ಶುರು ಮಾಡಿದ್ದಾರೆ, ಅದೇ ವೇಷ ಇತ್ತು. ಈಗ ನಾವು ಒಂದೇ ನೈಟಲ್ಲಿ ನಾವು ಮಾಡಿದ ವೇಷ ಅದು. ಆ ಥರದೊಂದು ಟ್ಯಾಲೆಂಟ್ ನಮ್ಮ ಅವರು ನಮ್ಮ ಗುರುಗಳಂತ ಹೇಳ್ಬೇಕು ಅಷ್ಟೇ. ನಾವು ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ದು ಗುರು ಅಂತ ಹೇಳ್ತೇವೆ ನಾವು. ಹೌದು ಮೇಡಮ್, ಬಹುಶಃ ಈ ವಿಚಾರಗಳನ್ನು ನಾವು ಗಮನಿಸುವಾಗ ಒಂದನ್ನು ನೋಡಿ ಇನ್ನೊಂದು ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಹುಮ್ಮಸ್ಸು ಬರುತ್ತೆ ಅಂತ. ಸೊ ನಿಜಕ್ಕೂ ಈ ತರಹದ ಹೊಸ ಹೊಸ ಪರಿಕಲ್ಪನೆಗಳನ್ನು, ಇನ್ನು ಮುಂಚೆ ಎಲ್ಲ ಹುಲಿವೇಷ ಮತ್ತೊಂದು ಮಗು ಬಂದಿತ್ತು, ಹೊಸ ಹೊಸ ಪರಿಕಲ್ಪನೆಗಳಿಂದ ಮಾಡೋದಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಅಂತ, ಹೊಸ ಪ್ರಯೋಗಗಳನ್ನು ಮಾಡೋದು? ಫ್ಯಾನ್ಸಿ ಡ್ರೆಸ್ ಮೇಡಮ್, ಸ್ಟಾರ್ಟಿಂಗ್ ಇಂದಲೇ ಮಾಡಿದ್ದೀರಾ? ಅದೇ, ಒಂದು 10 ವರ್ಷ ಹಿಂದೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಅವನು ಅವನಿಗೆ ಫಸ್ಟ್ ಈಗ ಇವರಿಗಿಂತಲೂ ಅಂದ್ರೆ ಸ್ವಲ್ಪ ದೊಡ್ಡವನು ನಾನೇ, ಪ್ರಯೋಗ ನನ್ನ ಮೇಲೇನೆ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಶೇಖರ್ ಈ ತರ ಉಂಟು ಮಾಡುವ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಮೇಡಮ್, ಸೊಳ್ಳೆ ಈಗ ಈಗ ಅಂದ್ರಲ್ಲ ಅದು ಸೊಳ್ಳೆ ಅನೋಫಿಲಿಯಸ್ ಹೆಣ್ಣು ಸೊಳ್ಳೆ. ಅಂದ್ರೆ ನಾನು ಹೇಳಿದ್ದೆ ಸೊಳ್ಳೆ ಮಾಡು, ಅದಕ್ಕೆ ಹೇಳ್ದ ಓಕೆ ಸೊಳ್ಳೆ ಮಾಡು ಅಂತ ಹೇಳಿದ, ಒಂದು ಸೊಳ್ಳೆ ಹಿಡ್ದ ನೋಡಿದೆ, ರೆಕ್ಕೆಗೆ ಕಾಲು ಹೇಗೆಲ್ಲ ನೋಡಿದ,
ಆಯ್ತು ನೋಡು ಬೆಳಿಗ್ಗೆ ಹೇಳಿದ ನಮಗೆ, ಅದೇ ನೀವು ಹೇಳಿದಾಗ ಲಾಸ್ಟ್ ಟೈಮ್ ಫ್ಯಾನ್ಸಿ ಡ್ರೆಸ್ ರೆಡಿ ಆಗಬೇಕು, ಐಟಮ್ ಇಲ್ಲ. ಅವನೆಂತ ಮಾಡಿದ, ಮನೆಗೆ ಹೋದ, ನನ್ನ ಹತ್ರ ಹೇಳಿದೆ ಈ ಥರದ್ದು ಸರ್ಗಿ ಬೇಕು ಹೇಳಿದ. ನನ್ನ ಸರ್ಗಿ ಬೇಕಂದ್ರೆ ಅಂಗಡಿ ಹೋಗಂತಿದ್ರಲ್ಲಿ, ನಾನು ಮನೆಗೆ ಹೋದೆ ಬಟ್ಟೆ ಹೋಗಿದ್ದು ಸರ್ಗಿ ಎತ್ತಿ ಮಾಡಿದೆ, ಅದನ್ನು ಅಮ್ಮನಿಗೆ ಗೊತ್ತಾಗದೆ ಕಟ್ ಮಾಡಿ ತಂದು ಕೊಟ್ಟೆ. ಬೆಳಿಗ್ಗೆ ಆಗುವ ಅದರಲ್ಲಿ ರೆಕ್ಕೆ ಎಲ್ಲ ಮಾಡಿದ, ಥರ್ಮೋಕೋಲಲ್ಲೇ, ಥರ್ಮೋಕೋಲಲ್ಲಿ ಟಿ ವಿಯಲ್ಲೆಲ್ಲ ಬಿಕ್ಸಾಡ್ತಾರಲ್ಲ ಮೇಡಮ್, ಅದನ್ನೆಲ್ಲ ತಂದು ನಾನು ಕೊಡೋದು ಅವನಿಗೆ. ಅವನು ಅದರಲ್ಲೇ ಕಟ್ ಮಾಡಿ ಎಂತ ಬೇಕು ಯೂಸ್ ಮಾಡ್ತಾ ಇರೋದು. ಅದರಲ್ಲೆಲ್ಲ ಕಾಲೆಲ್ಲ ಮಾಡಿದ, ಒಂದು ಐಸ್ ಕ್ರೀಮ್ ಬಾಲ್ ಇದೆಯಲ್ಲ ಬಿಸಾಡಿದ್ದೆ ಪ್ರತಿಯೊಂದು, ಅದು ಬಾಲನ್ನು ತೊಳೆದ, ಕಣ್ಣು ಮಾಡಿದ, ಇಲ್ಲಿಟ್ಟ, ಮತ್ತೆ ಅದನ್ನು ಕೊಂಬೆಲ್ಲ ಮಾಡಿದ. ಬೆಳಿಗ್ಗೆ ಅನೋಫಿಲಿಸ್ ಹೆಣ್ಣು ಸೊಳ್ಳೆ ರೆಡಿ. ಆ ಥರ ಮೈಂಡ್ ಇವ್ರ ನಾವು ಅಂದರೆ ಯಾವುದಂತ ಹೇಳಿದ್ರೆ, ಆ ದಿವಸ ಒಂದು ಬಜ್ಪೆಯಲ್ಲಿ ಇದಾಗ್ತಿ ಆಕ್ಸಿಡೆಂಟ್ ಆಗಿತ್ತು, ತುಂಬ ವಿಮಾನ ದುರಂತ ಆಗಿತ್ತು. ಅದೇ ಕಾನ್ಸೆಪ್ಟನ್ನು ನಾವು ಫ್ರಾನ್ಸಿಸ್ಗೆ ಮಾಡಿದ್ದೀವಿ, ಅದೇ ಕಾನ್ಸೆಪ್ಟ್ ದಿಟ್ಟು ಎಂತ ಅದರಲ್ಲಿ ಏರೋಪ್ಲೇನ್ ಬರೋದು, ಹೋಗಿ ಹೋಗೋದು, ಆ್ಯಂಬುಲೆನ್ಸಲ್ಲಿ ಜನ ಬರೋದು, ರಿಪೋರ್ಟರ್ ಬರೋದು, ಫುಲ್ ಎಲ್ಲ ಅದೇ ಮಾಡಿದ್ವಿ ನಾವು. ಜನರಿಗೆ ತುಂಬಾ ಖುಷಿ ಆಗಿತ್ತು ಅದನ್ನು. ಟ್ಯಾಬ್ಲೋಡ್ ತರ ಟ್ಯಾಬ್ಲೋ ಇಲ್ಲ ಮೇಡಮ್, ಸ್ಟೇಜಿಗೆ ಪ್ಲೇ ಮಾಡಿದ್ದು ನಾವು. ಸ್ಟೇಜಲ್ಲಿ ಪ್ಲೇ ಮಾಡಿ ಏರೋಪ್ಲೇನ್ ಬಂದ ಸಿಸ್ಟಮ್, ಪೊಲೀಸ್, MLA ಎಲ್ಲ ಎಲ್ಲರನ್ನು ಕೂಡ ಎಲ್ಲ ಕೂಡ ನಾವು ಅಲ್ಲಿ ತೋರಿಸಿದ್ದೇವೆ. ಸ್ವಲ್ಪ ಒಂದು ಸಣ್ಣ ಕಿರುಚಿತ್ರ ಅಂತ ಹೇಳ್ಬೋದು, ಅದೊಂದು ಆ ಥರ ಒಂದು ಮಾಡಿ ತೋರಿಸಿದ ಅಂಥ ಒಂದು ಟ್ಯಾಲೆಂಟ್. ಮತ್ತೊಂದು ಅವರಿಗೆ ಸ್ವಲ್ಪ ಸಹಾಯ ಕೂಡ ಇವರು ತುಕಾರಾಮ್ ಯೇಸೂರು ಅವರು ಕೂಡ ಹೇಳ್ತಾರೆ ಈ ಥರ ಮಾಡ್ಬೇಕಂತ, ಮಾರ್ಗದರ್ಶನ ಕೊಡ್ತಾರೆ. ಮಾರ್ಗದರ್ಶನ ತುಕಾರಾಮ್ ಹಾಗೂ ಭುವನೇಶ್, ನಮ್ದು ಸ್ವಲ್ಪ ಶಾರ್ಪ್ ಮೈಂಡ್ ಭುವನೇಶ್ ಇದ್ದಾರೆ, ಅವ್ರು ಲಾಸ್ಟ್ ಫೈನಲ್ ಟಚ್ ಮಾಡ್ತಾರೆ, ಇದು ಸ್ವಲ್ಪ ಈ ತರ ಮಾಡು ಆ ತರದ್ದು. ಸರ್, ಕೊನೆಯದಾಗಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ, ಈ ಸಂಗಮ್ ಟೀಮ್ಗೆ ಯಾವ ರೀತಿಯ ಪ್ರೋತ್ಸಾಹ ಜನರಿಂದ ಸಿಗಬೇಕು ಅಂತ ನೀವು ಬಯಸ್ತೀರಾ, ಮತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಮಾಜಕ್ಕೆ? ನಾನು ಹೇಳೋದಿಷ್ಟೇ, ಬಹುಶಃ ಇಂಥ ಒಂದು ವಿಶಿಷ್ಟವಾದ ಪ್ರತಿಭೆಗಳು ಎಲ್ಲರಲ್ಲಿ ಬರುವುದಿಲ್ಲ. ಈ ಪ್ರತಿಭೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಇದನ್ನೊಂದು ಸರಿಯಾದ ನಿಟ್ಟಿನಲ್ಲಿ ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಆದರೆ ಭಾರಿ ಒಳ್ಳೆಯದು. ಮತ್ತು ಇನ್ನು ಮುಂದಿನ ಒಂದು ಜನ್ರೇಷನ್ಗೆ ಕೂಡ ಬರುವಂಥವರಿಗೆ ಕೂಡ ಇದರಿಂದ ಒಂದು ಸ್ವಲ್ಪ ಏನಾದರೂ ಒಂದು ಉಪಯೋಗ ಆಗ್ಬೋದು. ಹೌದು, ಎಸ್, ಖಂಡಿತ. ಆ ನಿಟ್ಟಿನ ಪ್ರಯತ್ನಗಳಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ಬಂದು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಇನ್ನು ಇನ್ನಷ್ಟು ನಿಮ್ಮಿಂದ ಸಹಕಾರಗಳು ಸಮಾಜದ ಕೆಳವರ್ಗದವರಿಗೆ ಸಿಗಲಿ, ಮತ್ತು ನಿಮಗೂ ಕೂಡ ಅಷ್ಟೇ ಪ್ರೋತ್ಸಾಹಗಳು ಸಿಗಲಿ ಅಂತ ನಾವು ಹೇಳ್ತೇವೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಹುತೇಕ ಬಣ್ಣದ ಮುಖಾಂತರ ನೆರವನ್ನು ನೀಡ್ತಕ್ಕಂಥ ವಿಭಿನ್ನವಾಗಿರುವಂತಹ ತಂಡ ಸಂಗಮ್ ಫ್ರೆಂಡ್ಸ್ ಕಟಪಾಡಿ. ಬಹುಶಃ ತಾವು ಸಂಕಷ್ಟದಲ್ಲಿದ್ದರೂ ಕೂಡ ಸಂಕಷ್ಟದಲ್ಲಿರುವಂತಹ ಜನರಿಗೆ ತಮ್ಮ ಕೈಲಾದವಂತಹ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಬಣ್ಣದ ಮುಖಾಂತರವೇ ಜನರ ಸಮಾಜದ ಮುಂದೆ ನಿಂತಿದ್ದಾರೆ. ಸೊ ಅಂತಹ ವಿಶಿಷ್ಟವಾದಂತಹ ಪ್ರತಿಭೆಗೆ ಸಮಾಜ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಲಿ ಅನ್ನುವಂಥದ್ದು ನಮ್ಮ ಆಶಯ. ಇದು ಇವತ್ತಿನ ವಿಶೇಷ ಬಣ್ಣದ ನೆರವು. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.